ಾನಂದ ಸದ್ಗುರು ಮಹಾರಾಜ್ ಮಹಾರಾಜಿ ಜೈ ಶ್ರೀ ಸಾಯಿ ಸಚರಿತ್ರೆ ಅಧ್ಯಾಯ ಎರಡು ನಾಮಕರಣ ಮಹೋತ್ಸವದ ಬಗ್ಗೆ ವಿವರಿಸುವ ಉದ್ದೇಶ ಶ್ರೀ ಗಣೇಶನಿಗೆ ಪ್ರಣಾಮಗಳು ಶ್ರೀ ಸರಸ್ವತಿಗೆ ಪ್ರಣಾಮಗಳು ಶ್ರೀ ಗುರುವಿಗೆ ಪ್ರಣಾಮಗಳು ಶ್ರೀ ಕುಲದೇವತೆಗೆ ಪ್ರಣಾಮಗಳು ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು ಹಿಂದಿನ ಅಧ್ಯಾಯದಲ್ಲಿ ದೇವತೆಗಳಿಗೆ ಕುಟುಂಬದ ಹಿರಿಯರಿಗೆ ಮತ್ತು ಗುರುಗಳಿಗೆ ಪ್ರಾರ್ಥಿಸುತ್ತ ಮಂಗಲಾಚರಣೆಯನ್ನು ಮಾಡಿ ಆಯಿತು ಸಾಯಿ ಸಚ್ಚರಿತೆಯ ಬೀಜಗಳನ್ನು ಬಿತ್ತಿದ ಮೇಲೆ ಕೈಗೆತ್ತಿಕೊಂಡ ಯೋಜನೆಯ ಉದ್ದೇಶವನ್ನು ಪ್ರಾರಂಭಿಸೋಣ ನಾನು ಈಗ ಲೇಖಕನ ಅರ್ಹತೆ ಮತ್ತು ಸಂಕಲ್ಪವನ್ನು ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತೇನೆ ಆದ್ದರಿಂದ ಶ್ರೋತೃಗಳು ಅನಾಯಾಸವಾಗಿ ಗ್ರಂಥದ ಒಲನೋಟವನ್ನು ಪಡೆಯುವರು ಮೊದಲನೆಯ ಅಧ್ಯಾಯದಲ್ಲಿ ಗೋಧಿಯನ್ನು ಬೀಸಿ ಹಿಟ್ಟು ಮಾಡುವ ಹ ಮತ್ತು ಕಲರಾರೋಗವನ್ನು ತಡೆದ ಬಗ್ಗೆ ಹಳ್ಳಿಯಗರಿಗೆ ಆಶ್ಚರ್ಯ ಉಂಟುಮಾಡುವ ರೀತಿಯಲ್ಲಿ ತಿಳಿಸಲಾಯಿತು ಈ ರೀತಿ ಸಾಯಿಯ ಲೀಲಗಳು ಅವರ್ಣೀಯ ಅವರ್ಣನೀಯವಾದುವು ಅವುಗಳನ್ನು ಕೇಳಿದರೇನೆ ಮುದುಗಲೋಸುತ್ತಿವೆ ಮುದುಗೊಲಿಸುತ್ತವೆ ಆ ಸಂತೋಷವು ಪ್ರೀತಿಯ ಸಾಗರದಿಂದ ಉಕ್ಕಿ ಬಂದಿದೆ ಕಾವ್ಯ ರೂಪವನ್ನು ಪಡೆದುಕೊಂಡಿದೆ ಆದುದರಿಂದ ಸಾಯಿಗೆ ನನ್ನ ಧನ್ಯವಾದ ಭಕ್ತರಿಗೆ ಬೋಧಪ್ರದವಾದ ಅನುಭವಗಳನ್ನು ನನ್ನ ಕೈಲಾದ ಮಟ್ಟಿಗೆ ನೆನಪಿಸಿಕೊಂಡು ಬರೆಯಲು ಯೋಚಿಸಿದೆ ಅವುಗಳು ಅವರ ಪಾಪಗಳನ್ನು ನಾಶ ಮಾಡುತ್ತವೆ ಈ ಉದ್ದೇಶದಿಂದಲೇ ಗೌರವಪೂರ್ವಕವಾಗಿ ಪವಿತ್ರತೆಯಿಂದ ಸಾಯಿಯ ಈ ಕಥಾ ಸಂಕಲನವನ್ನು ಬರೆದಿದ್ದೇನೆ ಇವು ಇಹದಲ್ಲೂ ಪರದಲ್ಲೂ ಆನಂದ ತರುವಂತಹವು ಸಂತರ ಜೀವನ ಧರ್ಮ ಮಾರ್ಗವನ್ನು ತೋರಿಸುತ್ತದೆ ಅದು ಯಾವುದೇ ತರ್ಕಬದ್ಧ ಶಾಸ್ತ್ರವೂ ಅಲ್ಲ ಕಾನೂನು ಸಹ ಅಲ್ಲ ಸಂತರ ಅನುಗ್ರಹ ಪಡೆಯುವ ಪುಣ್ಯ ಪಡೆಯದಲ್ಲಿ ಅವನಿಗೆ ಯಾವುದು ಅಪರೂಪದ ಅಚ್ಚರಿಯಿಲ್ಲ ಆದುದರಿಂದ ಈ ಆನಂದವನ್ನು ಹಂಚಿಕೊಳ್ಳುವಂತೆ ಶ್ರೋತೃಗಳನ್ನು ಪ್ರಾರ್ಥಿಸುತ್ತೇನೆ ಯಾರು ಸತ್ಸಂಗದಲ್ಲಿ ನಿರತರೋ ಯಾರು ಸಂತರ ಜೀವನದ ಕಥೆಗಳನ್ನು ಭಕ್ತಿಯಿಂದ ಓದುತ್ತಿರುವರೋ ಅವರು ಅತ್ಯಂತ ಅನುಗ್ರೀಹಿತ ಅನುಗ್ರಹೀತ ಅನ್ ಅದೃಷ್ಟವಂತ ವ್ಯಕ್ತಿಗಳು ನನ್ನ ಆತ್ಮೀಯ ಸ್ನೇಹಿತ ಯಾರ ಜೊತೆಯಲ್ಲಿ ಹಗಲು ರಾತ್ರಿ ಸಹವಾಸದಲ್ಲಿರುವೆನೋ ಅಂತಹ ದೀರ್ಘಕಾಲದ ಸ್ನೇಹಿತನ ಜೀವನ ಚರಿತ್ರೆಯನ್ನೇ ಬರೆಯಲು ಸಾಧ್ಯವಾಗುತ್ತಿಲ್ಲ ಮತ್ತು ಒಬ್ಬ ಸಂತರ ಜೀವನ ಚರಿತ್ರೆಯನ್ನು ಹೇಗೆ ಬರೆಯಲಿ ನನ್ನ ಸ್ವಭಾವವನ್ನೇ ಪೂರ್ಣವಾಗಿ ನಾನು ಅರಿತಿಲ್ಲ ಮತ್ತೆ ನಾನು ಒಬ್ಬ ಸಂತರ ಯೋಜನಾಲ ಹರಿಯನ್ನು ಚಾಚು ತಪ್ಪದೆ ಹೇಗೆ ವಿವರಿಸಲಿ ನಾಲ್ಕು ವೇದಗಳೇ ನಮ್ಮ ಅಂತರಾತ್ಮವನ್ನು ವರ್ಣಿಸಲಾಗದೆ ಮೌನವಾಗಿರುವಾಗ ನಾನು ನಿನ್ನ ಆತ್ಮದ ಸತ್ಯ ಸ್ವರೂಪವನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ ತಾನೇ ಸಂತಾನ್ ಸಂತನಾಗಬೇಕು ಮತ್ತು ಸಂತರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು ಆದುದರಿಂದ ಸಂತರ ವಿವರಣೆ ಮಾಡಲು ನನಗಿರುವ ಪರಿಮಿತಿಯನ್ನು ನಾನು ಆಗಲೇ ಅರಿತಿದ್ದೇನೆ ಸಪ್ತಸಾಗರಗಳ ನೀರನ್ನು ಅಲೆಯಬಹುದು ಆಕಾಶವನ್ನು ಅಲತೆ ಮಾಡಬಹುದು ಆದರೆ ಒಬ್ಬ ಸಂತನ ಜೀವನವನ್ನು ಬಿಂಬಿಸುವ ಕನ್ನಡಿಯು ಇಲ್ಲವೇ ಇಲ್ಲ ನಾನೊಬ್ಬ ಪರಿಗಣಿಸಲ್ಪಡುವಿರುವ ವ್ಯಕ್ತಿ ಎಂದು ಅರಿತಿರುವೆ ಆದರೆ ಬಾಬಾರವರ ಅಸಾಧಾರಣ ಶಕ್ತಿಯನ್ನು ಅರಿತ ಮೇಲೆ ತಡೆಯಲಾರದ ಭಾ ಭಾವನಾತ್ಮಕ ಗೀತಾತರಂಗಗಳು ಉಕ್ಕಿ ಬಂದವು ಜಯ ಜಯ ಸಾಯಿರಾಯ ನೀನು ನಿರಾಶ್ರಿತ ನಿರಾಶ್ರಿತರಿಗೆ ಅನಾದರಿಗೆ ಆಶ್ರಿತನು ಜಯ ಜಯ ಸಾಯಿ ನಾದ ನೀನು ನಿರಾಶ್ರಿತರಿಗೆ ಅನಾದರಿಗೆ ಆಶ್ರಿತನು ನಿನ್ನ ಪ್ರೀತಿ ಅನಂತ ಮತ್ತು ಅವರ್ಣನೀಯ ನನ್ನ ಮೇಲೆ ನನ್ನ ಮೇಲೆ ಕೃಪೆ ಮಾಡು ನಾನು ನಿನ್ನ ದಾಸನು ಈ ರೀತಿ ಸೀಮಿತವಾದ ಬಲ ಸಾಧ್ಯತೆಗಳಿಂದ ನಾನು ಈ ಕೃತಿ ರಚಿಸುವ ಸಾಹಸಕ್ಕೆ ಕೈ ಹಾಕಿದ್ದೇನೆ ನಾನು ನನ್ನನ್ನು ಯಾರು ಮೂದಲಿಸಿದಂತೆ ಮಾಡು ಜ್ಞಾನೇಶ್ವರ ಮಹಾರಾಜ ಹೇಳುತ್ತಾರೆ ಜ್ಞಾನೇಶ್ವರ ಮಹಾರಾಜ ಹೇಳುತ್ತಾರೆ ಯಾರು ಸಂತರ ಜೀವನ ಚರಿತ್ರೆಯನ್ನು ಬರೆಯುತ್ತಾರೋ ಅವರು ದೈವರಿಂದ ಅನುಗ್ರಹಿ ಅನುಗ್ರಹಿತರಾಗಿದ್ದಾರೆ ಹಾಗಿರುವಾಗ ನನಗೆ ಏಕೆ ಹೆದರಿಕೆ ಇದನ್ನು ಬರೆಯುವ ಸು ಸ್ಫೂರ್ತಿಯು ದೈವರಿಂದಲೇ ನಾನು ದಡ್ಡನ್ನು ಮೂರ್ಖನು ಆಗಿದ್ದೇನೆ ತನ್ನ ಕೆಲಸವನ್ನು ಹೇಗೆ ಪೂರ್ಣಗೊಳಿಸಬಹುದೆಂದು ಅವನಿಗೆ ತಿಳಿದದೆ ತಿಳಿದಿದೆ ಸಂತರಿಗೆ ಯಾವ ರೀತಿಯ ಸೇವೆ ಮಾಡಬೇಕೆಂದು ಭಕ್ತರು ಯೋಚಿಸುತ್ತಾರೋ ಅವುಗಳನ್ನು ಸಂತರು ತಾವೇ ಸ್ವೀಕರಿಸುತ್ತಾರೆ ಭಕ್ತರು ಕೇವಲ ಅವರ ಕೈಯ ಉಪಕರಣಗಳು ನಿಜವಾದ ಸ್ಫೂರ್ತಿಗೆ ಸಂತರೇ ಕಾರಣಕರ್ತರು ನಿಜವಾಗಿ ಸಾಯಿಯು ತಾನೇ ಈ ಮೂರ್ಖನಿಂದ ತನ್ನ ಜೀವನ ಚರಿತ್ರೆಯನ್ನು ಬರೆಸುತ್ತಿದ್ದಾನೆ ಅದರಲ್ಲಿಯೇ ಈ ಗ್ರಂಥದ ಮಹತ್ವವು ಅಡಗಿದೆ ಆದ್ದರಿಂದ ಗೌರವ ಆದರಾಗಲು ಆದರಗಳು ಹೊರಹೊಮ್ಮುತ್ತವೆ ತಪಸ್ವಿಗಳು ಸಂತರು ಅಥವಾ ದೈವರು ತಮ್ಮ ಕತೆಯನ್ನು ಬರೆಯಲು ಯಾರನ್ನು ಬೇಕಾದರೂ ಆರಿಸಬಹುದು ಅವರನ್ನು ಅನುಗ್ರಹಿಸಬಹುದು ಶಕ ಸಂವತ್ಸರ ಸೆವೆಂಟೀನ್ ಹಂಡ್ರೆಡ್ರಲ್ಲಿ ಸಂತರು ಮಹೀಪತಿ ಎಂಬ ವ್ಯಕ್ತಿಗೆ ತಮಗೆ ಸೇವೆ ಮಾಡಲು ಪುತ್ರೋತ್ಸಾಹಿಸಿ ತಮ್ಮ ಜೀವನ ಚರಿತ್ರೆಯನ್ನು ಅವನಿಂದ ಬರೆಸಿದರು ಅದೇ ರೀತಿ ಹದಿನೆಂಟು ನೂರು ಶೆಖೆಯಲ್ಲಿ ಸಂತರು ದಾಸಗನು ಎಂಬರುವರ ಎಂಬುವರ ಸೇವೆಯನ್ನು ಸ್ವೀಕರಿಸಿ ಸಕಲರನ್ನು ಪಾಪನ ಪಾವನಗೊಳಿಸುವ ಸಂತರ ಜೀವನ ಚರಿತ್ರೆಯನ್ನು ಬರೆಸಿದರು ಮಹೀಪತಿಯವರು ನಾಲ್ಕು ಗ್ರಂಥಗಳನ್ನು ರಚಿಸಿದ್ದಾರೆ ಭಕ್ತ ವಿಜಯ ಭಕ್ತವಿಜಯ ಸಂತವಿಜಯ ಭಕ್ತಲೀಲಾಮೃತ ಮತ್ತು ಸಂತ ಲೀಲಾಮೃತ ಅದೇ ರೀತಿ ದಾಸಗನರವರು ಎರಡು ಅಂತಹ ಗ್ರಂಥಗಳನ್ನು ರಚಿಸಿದ್ದಾರೆ ಆ ಗ್ರಂಥಗಳಲ್ಲಿ ಒಂದು ಭಕ್ತಿ ಭಕ್ತಲೀಲಾಮೃತ ಮತ್ತೊಂದು ಸಂತ ಕಥಾಮೃತ ಈ ಎರಡು ಗ್ರಂಥಗಳಲ್ಲಿಯೂ ಆಧುನಿಕ ಕಾಲದ ಭಕ್ತರ ಮತ್ತು ಸಂತರ ಬಗ್ಗೆ ತಿಳಿದುದ್ರ ತಿಳಿದುವರಷ್ಟು ವಿಜ್ ವಿಷಯಗಳನ್ನು ವಿವರಿಸಲಾಗದೆ ಶ್ರೀ ಸಾಯಿ ಕಥಾಮೃತವನ್ನು ಭಕ್ತ ಲೀಲಾಮೃತ ಗ್ರಂಥದಲ್ಲಿ ಮೂರು ಅಧ್ಯಾಯಗಳಲ್ಲಿ ವಿವರಿಸಿದ್ದಾರೆ ಓದುಗರು ಅದನ್ನು ಅಲ್ಲಿಂದ ಓದಬೇಕು ಅದೇ ರೀತಿ ಸಂತಕಥಾಮೃತ ಪುಸ್ತಕದಲ್ಲಿನ ಯಾವ ಏಳು ಫಿಫ್ಟಿ ಸೆವೆನ್ನೆಯ ಅಧ್ಯಾಯದಲ್ಲಿ ಸಾಯಿಯವರು ಒಬ್ಬ ಭಕ್ತನಿಗೆ ಹೇಳಿದ ಬೋಧಪ್ರದವಾದ ಕಥೆಯೂ ಇರುವುದು ಅದನ್ನು ಸಹ ಓದುಗರು ಓದಬೇಕು ಅದಲ್ಲದೆ ಸಾಯಿಯ ಲೀಲೆಗಳು ರಘುನಾಥ ಮತ್ತು ಸಾವಿತ್ರಿರವರ ಸ್ವಾನುಭವದಿಂದ ಹೊರಬಂದ ಭಜನಮಾಲಾ ಎಂಬುದರಲ್ಲಿಯೂ ಕಾಣಿಸುತ್ತದೆ ನಿಶ್ಚಯವಾಗಿ ಅವುಗಳ ಅಭಂಗಗಳು ಮತ್ತು ಪದಗಳು ಹಾಡಲು ಪ್ರೇರೇಪಿಸುತ್ತವೆ ಭಜನಮಾಲಾ ಗ್ರಂಥಕ್ಕೆ ಸಾಯಿಯವರ ಮಗು ಹರಿಸೀತಾರಾಮ ದೀಕ್ಷಿತ್ ರವರು ಪ್ರೀತಿಯಿಂದ ಬರೆದ ಮುನ್ನುಡಿಯಲ್ಲಿ ಸಾಯಿಯ ಜೀವನದ ಅಮೃತ ಕಥಾಧಾರೆಯನ್ನು ಹರಿಸಿದ್ದಾರೆ ಅದು ಬಾಯಾರಿದ ಚಕೋರ ಪಕ್ಷಿಗೆ ಜಲಧಾರೆ ಸುರಿದಂತಿದೆ ಶ್ರೋತೃಗಳು ಸಹ ಅವುಗಳನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ದಾಸಗನುರವರು ರಚಿಸಿದ ವಿವಿಧ ಕವಿತೆಗಳು ಭಾವಪೂರ್ವಕವಾಗಿವೆ ಬಾಬಾರವರ ಲೀಲೆಗಳನ್ನು ಓದುತ್ತಿದ್ದರೆ ಶ್ರೋತೃಗಳ ಹೃದಯಕ್ಕೆ ಮಹದಾನಂದವನ್ನಂಟು ಮಾಡುತ್ತದೆ ಅದೇ ರೀತಿ ಗುಜರಾತಿ ಭಕ್ತರಿಗೆ ಭವಾನಿ ಭವಾನಿದಾಸ್ ಮೆಹತಾ ಎಂಬ ಭಕ್ತನು ಬಹಳ ಪ್ರೇಮಪೂರ್ವಕವಾಗಿ ಅನೇಕ ಪವಾಡಗಳ ಕಥೆಗಳನ್ನು ಬರೆದಿರುತ್ತಾನೆ ಅದಲ್ಲದೆ ಕೆಲವು ಅಸೀಮ ಭಕ್ತರು ಪುಣೆ ನಗರದಿಂದ ಸಾಯಿ ಪ್ರಭಾ ಎಂಬ ಹೆಸರಿನಿಂದ ಬಾಬಾರವರ ಅನೇಕ ಕಥೆಗಳನ್ನು ಪ್ರಕಟಿಸಿರುತ್ತಾರೆ ಅಂತಹ ಕಥೆಗಳು ಇರುವಾಗ ಈ ಗ್ರಂಥದ ಅವಶ್ಯಕತೆ ಎಲ್ಲಿತು ಈ ರೀತಿಯ ಸಂಶಯ ಶ್ರೋತೃಗಳ ಮನಸ್ಸಿನಲ್ಲಿ ಉಂಟ ಉಂಟಾಗಬಹುದು ಆದ್ದರಿಂದ ಆದ್ದರಿಂದ ದಯಮಾಡಿ ಈ ವಿವರ ವಿವರಣೆಯನ್ನು ಗಮನ ಬಿಟ್ಟು ಕೇಳಿರಿ ಸಾಯಿಯ ಜೀವನ ಚರಿತ್ರೆಯು ಒಂದು ಮಹಾಸಾಗರವಾಗಿದೆ ಅದಕ್ಕೆ ಅಂತ್ಯವಿಲ್ಲ ಅದು ಅನಗ್ಯ ಮುತ್ತುಗಳಿಂದ ತುಂಬಿದೆ ನಾನೊಬ್ಬ ಕೇವಲ ಸಣ್ಣ ಹಕ್ಕಿ ಸಾಗರವನ್ನು ಕುಡಿದು ಹೇಗೆ ಖಾಲಿ ಮಾಡಲಿ ಅದು ಎಂದಿಗಾದರೂ ಸಾಧ್ಯವೇ ಅದೇ ರೀತಿ ಸಾಯಿಯ ಜೀವನ ಅಗಾಧವಾಗಿದೆ ಅದನ್ನು ಪೂರ್ತಿಯಾಗಿ ವಿವರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಎಷ್ಟು ಸಾಧ್ಯವೋ ಅಷ್ಟು ಮಾಡವೆ ದಯಮಾಡಿ ಅದರಿಂದಲೇ ತೃಪ್ತಿಪಡುವುದು ಅಪರಿಮಿತವಾದ ಅಸಾಮಾನ್ಯವಾದ ಸಾಯಿಯ ಕಥೆಗಳು ಈ ಭವಸಾಗರದಲ್ಲಿ ಮುಳುಗಿ ಹೋದವರಿಗೆ ಶಾಂತಿಯನ್ನು ನೀಡುತ್ತದೆ ಶ್ರೋತೃಗಳು ಅವುಗಳನ್ನು ಕೇಳಿ ಆನಂದ ಭರಿತರಾಗುತ್ತಾರೆ ಮತ್ತು ತನ್ನ ಭಕ್ತರ ಮನಸ್ಸಿಗೆ ಶಾಂತಿಯನ್ನುಂಟು ಮಾಡುತ್ತದೆ ಬಾಬಾರವರು ಅನೇಕ ಕಥೆಗಳನ್ನು ಹೇಳುತ್ತಿದ್ದರು ಅವುಗಳಲ್ಲಿ ಜನಸಾಮಾನ್ಯರ ನಿತ್ಯ ಅನುಭವಗಳ ಬಗ್ಗೆ ಪ್ರಾಪಂಚಿಕ ಸಲಹೆ ಸಲಹಾ ಹಾಗೂ ಅವರವರ ಕರ್ಮಗಳ ರಹಸ್ಯಗಳನ್ನು ಒಳಗೊಂಡಿರುತ್ತವು ದೈವಿಕ ಗ್ರಂಥಗಳಾದ ವೇದಗಳು ಎಲ್ಲರಿಗೂ ತಿಳಿಯದ ವಿಷಯ ಅವುಗಳಿಂದ ಅನೇಕ ಅಸಾಧಾರಣ ಸಾಹಿತ್ಯಗಳು ಹೊರಬಂದಿವೆ ಬಾಬಾರವರು ಇಂತಹ ಅನೇಕ ಅರ್ಧಗರ್ಭಿತವಾದ ಮಧುರವಾದ ಲೆಕ್ಕವಿಲ್ಲದಷ್ಟು ಕಥೆಗಳನ್ನು ಹೇಳುತ್ತಿದ್ದರು ಅವುಗಳನ್ನು ಗಮನವಿಟ್ಟು ಅಲಿಸಿದ ಆಲಿಸಿದಾಗ ಇತರ ಸಂತೋಷಗಳು ತುಚ್ಛವಾಗುತ್ತವೆ ಹಸಿವೆ ಬಾಯಾರಿಕೆಗಳು ಮಾಯವಾಗುತ್ತವೆ ಅಂತರಾಲದಿಂದ ಆಲವಾದ ತೃಪ್ತಿ ಉಂಟಾಗುತ್ತದೆ ಕೆಲವರು ಬ್ರಹ್ಮತ್ವದ ಸಾರದಲ್ಲಿ ಲೀನವಾಗುತ್ತಾರೆ ಕೆಲವರು ಅಷ್ಟಾಂಗ ಯೋಗದಲ್ಲಿ ಸಿದ್ಧರಾಗುತ್ತಾರೆ ಕೆಲವರು ಸಮಾಧಿಯ ಪೂರ್ಣತ್ವದಲ್ಲಿ ಒಂದಾಗುತ್ತಾರೆ ಈ ಅನುಭವಗಳು ಕಥೆಗಳನ್ನು ಅಲಿ ಆಲಿಸಿದಾಗ ಉಂಟಾಗುತ್ತವೆ ಕರ್ಮ ಪೂರ್ಣವಾಗಿ ಕಲಚಿಕೊಳ್ಳುತ್ತದೆ ಕಲಚಿಕೊಳ್ಳುತ್ತದೆ ಮನಸ್ಸು ಪ್ರಕಾಶಮಾನವಾಗುತ್ತದೆ ಮತ್ತು ಬ್ರಹ್ಮಾನಂದವನ್ನು ಎಲ್ಲ ಶ್ರೋತ್ರಗಳೂ ಅನುಭವಿಸಬಹುದು ಆದುದರಿಂದ ಈ ಅಮೂಲ್ಯವಾದ ಕತೆಗಳು ಮಾಲೆ ಕತೆಗಳ ಮಾಲೆಯನ್ನು ಹೆಣೆಯಲು ಅತ್ಯಂತ ಉತ್ಸಾಹ ಹಾಗೂ ಮಹಾದಾಸ ಉಂಟಾಗಿದೆ ಇದನ್ನು ಅತ್ಯಂತ ಉತ್ತಮವಾದ ಉಪಾಸನೆ ಎಂದು ನಂಬಿದ್ದೇನೆ ಕಿವಿಗಳ ಮೇಲೆ ಕೆಲವೇ ಪದಗಳು ಬಿದ್ದಲ್ಲಿ ಆಜಿ ಆಜೀವ ಪರ್ಯಂತದ ದುರಾ ದುರಾದೃಷ್ಟಗಳು ಮಾಯವಾಗುತ್ತವೆ ಈ ಪೂರ್ಣೆಕತೆಯನ್ನು ಆದರದಿಂದ ಶ್ರದ್ಧಾಪೂರ್ವಕವಾಗಿ ಕೇಳಿದ್ದಲ್ಲಿ ಈ ಭವಸಾಗರವನ್ನು ದಾಟಬಹುದು ಅವನ್ನು ನನ್ನ ಕೈಯನ್ನು ಹಿಡಿದು ಲೇಖನಿ ಲೇಖನೀಯನ್ನಾಗಿ ಮಾಡುತ್ತಾನೆ ಮತ್ತು ಬರೆಸುತ್ತಾನೆ ನಾನು ಹೆಸರಿಗಷ್ಟೇ ಅದರ ಕೃತ ಅವನ ಬರವಣಿಗೆ ನಾನು ಕೇವಲ ನಿಮಿತ್ತ ಮಾತ್ರ ಬಾಬಾರವರ ಲೀಲೆಗಳನ್ನು ಅವಲೋಕಿಸುತ್ತ ವರ್ಷಗಳ ಮೇಲೆ ವರ್ಷಗಳು ಕಳೆದಂತೆ ಬಾಬಾರವರ ಕಥೆಗಳನ್ನು ಅವರ ಪ್ರೀತಿಯ ಸರಳ ಭಕ್ತರಿಗಾಗಿ ಸಂಗ್ರಹಿಸುವುದು ಒಂದು ಕೆಲಸವಾಯಿತು ಬಾಬಾರವರ ದರ್ಶನದಿಂದ ಯಾರ ಕಣ್ಣುಗಳಿಗೆ ತೃಪ್ತಿ ಉಂಟಾಗುವುದಿಲ್ಲವೋ ಅವರಿಗೆ ಬಾಬಾರವರ ಕಥೆಗಳು ಶ್ರವಣವು ಪುಣ್ಯಕರವೂ ಪರಿಶುದ್ಧತೆಯನ್ನು ನೀಡುವಂತಹುದು ಆಗಿದೆ ಈ ಗ್ರಂಥವನ್ನು ಓದಲು ಇಚ್ಛಿಸುವ ಪುಣ್ಯವಂತರು ಸದಾ ಸಂತೋಷ ಆನಂದ ಮತ್ತು ತೃಪ್ತಿಯಿಂದ ಕೂಡಿರುತ್ತಾರೆ ಈ ಯೋಚನೆಗಳು ನನ್ನ ಮನಸ್ಸಲ್ಲಿ ಮೂಡಿದಾಗ ನಾನು ಮಾಧವರಾವ್ ಅವರಿಗೆ ಇದರ ಬಗ್ ಇದರ ಬಗ್ಗೆ ತಿಳಿಸಿದೆ ಆದರೆ ಅವುಗಳನ್ನು ನಾನು ಹೇಗೆ ಸಾಧಿಸಬಲ್ಲೆ ಎಂಬುದರ ಬಗ್ಗೆ ಸಂಶಯ ಹುಟ್ಟಿತ್ತು ನನಗೆ ಸಿಕ್ಸ್ಟಿ ವರ್ಷಗಳು ಕೆಲದಿವೆ ಬುದ್ಧಿಯು ಅರಲು ಮರಳು ಆಗಿದೆ ಮತ್ತು ದೈಹಿಕ ಕುಂದಿನಿಂದಲೂ ನನ್ನ ಪ್ರಯತ್ನಗಳು ಮುದುಕಿನ ಪ್ರಯತ್ನಗಳಂತೆ ಅಂತ್ಯಗೊಳ್ಳಬಹುದು ಸಾಯಿಯ ಪ್ರೀತಿಗಾಗಿ ನನ್ನ ಪ್ರಯತ್ನಗಳೆಲ್ಲ ಇರಲಿ ನನಗೆ ಇದನ್ನು ಅನುಭವಿಸಲು ಸಾಧ್ಯವಾಗಬಹುದು ಇದ ಇಲ್ಲದಿದ್ದಲ್ಲಿ ಇವೆಲ್ ಇವೆಲ್ಲ ಅಪ್ರಯೋಜಕ ಆದ್ದರಿಂದಲೇ ಈ ಪ್ರಯತ್ನ ಹಗಲು ಇರಲು ದಿವ್ಯ ಅನುಭವಗಳನ್ನು ಅನುಭವಿಸಿದ ನಾನು ಇದರ ಬಗ್ಗೆ ಮಾಹಿತಿಯನ್ನು ಬರೆಯಲು ನಿರ್ಧರಿಸಿದ ಅದರ ಅಧ್ಯಯನದಿಂದ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿಯನ್ನು ಪಡೆಯುತ್ತದೆ ಸ್ವಯಂ ವೈದ್ಯವಾದ ಮತ್ತು ಸ್ವಸ್ವರೂಪ ಸ್ಥಿತಿಯ ಆಧಾರದ ಮೇಲೆ ಹೊರಬಂದ ಸಾಯಿಯ ವಚನಗಳನ್ನು ಯಾವುದೇ ಬದಲಾವಣೆಗಳಿಲ್ಲದೆ ಶ್ರೋತೃಗಳು ಮುಂದೀಳಲು ಯೋಚಿಸಿರನು ಯೋಚಿಸೇನು ಬಾಬಾರವರು ಅನೇಕ ಉಪಮೆಗಳನ್ನು ತಿಳಿಸಿ ಭಕ್ತಿ ಮಾರ್ಗದಲ್ಲಿ ಅನೇಕರನ್ನು ಕರೆದೊಯ್ಯಿದ್ದಾರೆ ಎಲ್ಲವನ್ನು ಸಂಗ್ರಹಿಸಿದಲ್ಲಿ ಆದ ಸಾಯಿ ಧರ್ಮದ ಕೃತಿಯಾಗುತ್ತದೆ ಯಾರು ಈ ಕಥೆಗಳನ್ನು ಹೇಳುತ್ತಾರೋ ಯಾರು ಇವುಗಳನ್ನು ಗೌರವದಿಂದ ಕೇಳುತ್ತಾರೋ ಇಬ್ಬರೂ ಶಾಶ್ವತವಾದ ಸುಖ ಮತ್ತು ಶಾಂತಿಗಳನ್ನು ಪಡೆಯುತ್ತಾರೆ ಬಾಬಾರವರು ಹೇಳಿದ ಕತೆಗಳನ್ನು ಕೇಳುತ್ತಲೇ ತಮ್ಮ ದೇಹದ ವ್ಯಾಧಿಗಳನ್ನೆಲ್ಲ ಮರೆಯುತ್ತಾರೆ ಅವುಗಳನ್ನು ಶ್ರದ್ಧೆಯಿಂದ ಮನನ ಮಾಡಿದಲ್ಲಿ ಸ್ವಾಭಾವಿಕವಾಗಿಯೇ ಬಂಧನಗಳಿಂದ ಮುಕ್ತರಾಗುತ್ತಾರೆ ಸಾಯಿಯವರ ಬಾಯಿಯಿಂದಲೇ ಕೇಳಿದ ಕಥೆಗಳು ಅಮೃತಕ್ಕಿಂತಲೂ ಮಧುರವಾಗಿವೆ ಅವುಗಳನ್ನು ಕೇಳಿ ಶ್ರೋತೃಗಳು ಪರಮಾನದಿನ್ ಪರಮಾನಂದದಿಂದ ಕುಣಿಯಲ್ಲಿದ್ದಾರೆ ಅವುಗಳ ಮಾಧುರ್ಯವನ್ನು ಹೇಗೆ ವರ್ಣಿಸಲಿ ಆ ಕತೆಗಳನ್ನು ಯಾವುದೇ ಉದ್ದೇಶವಿಲ್ಲದೆಯೇ ಗುಣಗಾನ ಮಾಡುತ್ತಾರೋ ಹಾ ಹಾಡುತ್ತಾರೋ ಅಂದಹವರ ಚರಣದೂಲಿಯಲ್ಲಿ ಹೊರಲಡ ಹೊರಲಾಡಿದರೆ ಮೋಕ್ಷವನ್ನು ಪಡೆಯಲು ನನಗೆ ಸಾಧ್ಯವಾಗುತ್ತದೆ ಎಂಬುದು ನನ್ನ ಅನಿಸಿಕೆ ಆ ಕತೆಗಳ ವಿಶೇಷ ನಿರೂಪಣೆಯಲ್ಲಿ ನಿಶ್ಚಿತವಾದ ಪದಗಳ ಜೋಡಣೆಯ ಜೋಡಣೆಯು ಶ್ರೋತೃಗಳನ್ನು ಪೂರ್ಣವಾಗಿ ಅವನಲ್ಲಿ ಲೀನವಾಗಿಸಿ ಪೂರ್ಣಾನಂದದ ಅನುಭವವನ್ನು ದಯಪಾಲಿಸುತ್ತದೆ ಆ ಕತೆಗಳನ್ನು ಆಲಿಸಲು ಕಿವಿಗಳು ಕಾತರಗೊಳ್ಳುವ ರೀತಿಯಲ್ಲಿ ಅಥವಾ ಕಣ್ಣುಗಳು ದರ್ಶನಕ್ಕಾಗಿ ಹಾತರುವ ಯುವ ರೀತಿಯಲ್ಲಿ ಮನಸ್ಸು ಸಹ ಏಕಾಗ್ರತೆಗಾಗಿ ಕಾತಾರಗೊಳ್ಳುತ್ತದೆ ಮತ್ತು ಸುಲಭವಾಗಿ ದಿವ್ಯಾನಂದದ ಸಾಗರದಲ್ಲಿ ಮುಳುಗುತ್ತದೆ ಗುರುಮಾತೆಯು ನನ್ನ ತಾಯಿ ಮತ್ತು ಆಕೆಯ ಬಗೆಗಿನ ಕಥೆಗಳನ್ನು ಬಾಯಿಯಿಂದ ಬಾಯಿಗೆ ಕೇಳಿದ ಕೇಳಿದಲ್ಲಿ ಅವುಗಳನ್ನು ಹೃದಯದಲ್ಲಿ ಆದರದಿಂದ ಪೋಷಿಸಬೇಕು ಅದೇ ಕಥೆಯನ್ನು ಮತ್ತೆ ಮತ್ತೆ ಮರುಕಲಿಸಿ ನಮಗೆ ಸಾಧ್ಯವಾದಷ್ಟು ಅರಗಿಸಿಕೊಂಡು ಅವುಗಳನ್ನು ಪ್ರೀತಿ ಎಂಬ ಬಂಧನದಿಂದ ಬಂಧಿಸಿ ನಂತರ ನಮ್ಮನ್ನಲ್ ನಮ್ಮಲ್ಲಿ ಹಂಚುತ್ತವೆ ಹಂಚುತ್ತೇವೆ ಈ ಗ್ರಂಥದಲ್ಲಿ ನಾನು ಸ್ವಂತದ್ದಾಗಿ ಏನನ್ನೂ ಬರೆದಿಲ್ಲ ಇದೆಲ್ಲವೂ ಸಾಯಿನಾದನ ಪ್ರೇರಣೆ ಪ್ರೇರಣೆಯೇ ನಾನು ಏನನ್ನೂ ಹೇಳಬೇಕೆಂದು ಅವನು ಇಚ್ಛಿಸುತ್ತಾನೋ ಅದನ್ನೇ ನಾನು ತಿಳಿಸುವಂತೆ ಮಾಡುತ್ತಾನೆ ನಾನು ಹೇಳುತ್ತೇನೆ ಎಂಬುದನ್ನು ಮರೆತಿದ್ದೇನೆ ಸಾಯಿ ತಾನೇ ಸರಪಲಿಗಳಿಂದ ನನ್ನನ್ನು ಆಡಿಸುತ್ತಿದ್ದಾನೆ ಅವನೇ ನನ್ನ ಮೂಲಕ ಮಾತನಾಡಿಸುತ್ತಿದ್ದಾನೆ ಇನ್ನು ನಾನು ಹೇಳುತ್ತಿದ್ದೇನೆ ಎಂದು ಹೇಳಲು ನಾನು ಯಾರು ಯಾರು ಅಹಂಭಾವವನ್ನು ಅವನ ಚರಣಗಳಲ್ಲಿ ಸಂಪೂರ್ಣವಾಗಿ ಅರ್ಪಿಸಿದ್ದಾರೋ ಅವರಿಗೆ ಪರಮಾನಂದವು ದೊರೆಯುತ್ತದೆ ಅಹಂಭಾವ ನಾಶವಾದ ಕೂಡಲೇ ಪ್ರಾಪಂಚಿಕ ಜೀವನವೆಲ್ಲವೂ ಆನಂದಮಯವಾಗುತ್ತದೆ ನನಗೆ ಯೋಚನೆಗಳು ಮೂಡಿಬಂದಾಗ ಬಾಬಾರವರನ್ನು ಕೇಳುವ ಅವಕಾಶವೂ ಇರಲಿಲ್ಲ ಕೇಳುವ ಧೈರ್ಯವೂ ಬರಲಿಲ್ಲ ಮಸೀದೆಯ ಮೆಟ್ಟಲು ಹತ್ತಿ ಬಂದ ಮಾಧವರಾವ್ ಹತ್ತಿರ ಅದನ್ನು ಹೇಳಿದೆ ಅದೇ ಸಮಯದಲ್ಲಿ ಸುತ್ತಮುತ್ತಲು ಯಾರು ಇಲ್ಲದನ್ನು ನೋಡಿಕೊಂಡು ಮಾಧವರಾವ್ ಬಾಬಾರವರನ್ನು ಕೇಳುವ ಅವಕಾಶ ಪಡೆದನು ಬಾಬಾ ಅಣ್ಣ ಸಾಹೇಬನಿಗೆ ನಿಮ್ಮ ಜೀವನ ಚರಿತ್ರೆಯನ್ನು ಬರೆಯುವ ಮನಸ್ಸಾಗಿದ್ದೇ ಮನಸ್ಸಾಗಿದೆ ನೀವು ಒಪ್ಪಿಗೆ ನೀಡಿದಲ್ಲಿ ತನಗೆ ಸಾಧ್ಯವಾದಷ್ಟು ಬರೆಯುವುದಾಗಿ ಹೇಳುತ್ತಿದ್ದಾನೆ ನಾನೊಬ್ಬ ಫಕೀರ ಬಾಗಿಲಿಂದ ಬಾಗಿಲ್ ಬಾಗಿಲಿಗೆ ಭಿಕ್ಷೆ ಬೇಡುತ್ತಾ ಅಲೆದಾಡುವವನು ಬ್ರಿ ರೊಟ್ಟಿಯನ್ನು ತರಕಾರಿ ಇದ್ದೋ ಇಲ್ಲದೆಯೋ ತಿನ್ನುತ್ತ ದಿನಗಳೆಯುವವನು ಹಾಗಿರುವ ನನ್ನ ಜೀವನ ಚರಿತ್ರೆ ಏಕೆ ಅದು ಅಸಂಬದ್ಧವಾಗುತ್ತದೆ ಈ ರೀತಿ ಈ ರತ್ನದ ಬಗ್ಗೆ ಹೇಳಬೇಡಿ ಅದನ್ನು ಸಾಮಾನ್ಯವಾದ ಆಭರಣವನ್ನಾಗಿ ಮಾಡಬೇಕು ಅದು ಹೇಗಾದರೂ ಆಗಲಿ ನಿಮ್ಮ ಅನುಮತಿ ಮಾತ್ರ ಬಹಳ ಮುಖ್ಯವಾದುದು ತಾವು ಸಹಕಾರ ನೀಡಿದಲ್ಲಿ ಅವನು ಬರೆಯುತ್ತಾನೆ ಅಥವಾ ನಿಮ್ಮ ಅನುಗ್ರಹವು ಅವನ ಮೂಲಕ ಬರೆಸುತ್ತದೆ ಮತ್ತು ಎಲ್ಲ ದುಷ್ಟಶಕ್ತಿಗಳನ್ನು ನಿವಾರಿಸುತ್ತದೆ ಸಂತರ ಆಶೀರ್ವಾದಗಳಿಂದ ಮಾತ್ರ ರಚನೆಯನ್ನು ಪ್ರಾರಂಭಿಸಬಹುದು ನಿಮ್ಮ ಅನುಗ್ರಹವಿಲ್ಲದೆ ಬರವಣಿಗೆಯೇ ಬರವಣಿಗೆಯು ಸುಲಿ ಸುಲಲಿತವಾಗಿ ಸಾಗುವುದಿಲ್ಲ ನನ್ನ ಅಂತರಂಗದ ಅಭಿಲಾಷೆಯನ್ನು ಅರಿತು ಸಾಯಿ ಸಮರ್ಥರಲ್ಲಿ ಕರುಣೆ ಕರುಣೆ ಉಕ್ಕಿ ಬಂದಿತು ಮತ್ತು ಹೇಳಿದರು ಅವನ ಆಸೆ ನೆರವೇರುತ್ತು ನಾನು ನನ್ನ ಮಸ್ತಕವನ್ನು ಅವರ ಚರಣಗಳಲ್ಲಿ ಇಟ್ಟೆನು ಸಾಯಿಯ ಈ ಎಲ್ಲ ವಿಧಿಗಳ ಉಪಾಸನೆ ಹಾಗೂ ದೈವ ದೇವಶ್ರದ್ಧ ದೇವಶ್ರದ್ಧೆಗಲಿ ಪರಿಣತರು ಮತ್ತು ಎಲ್ಲ ಭಕ್ತರ ರಕ್ಷಕರು ಹೌದು ಅವರು ನನಗೆ ಉದಿಯ ಪ್ರಸಾದವನ್ನು ಕೊಟ್ಟು ವರಪ್ರಸಾ ಪ್ರದಾಯಕ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟರು ಮಾಧವರಾವ್ ನ ಪ್ರದ ಪ್ರಾರ್ಥನೆಯನ್ನು ಆಲಿಸಿದ ಮೇಲೆ ಸಾಯಿಯು ನನ್ನ ಮೇಲೆ ದಯತೋರಿ ನನ್ನ ಚಂಚಲವಾದ ಮನಸ್ಸನ್ನು ಪರಿಶುದ್ಧಿ ಪರಿಶುದ್ಧಗೊಳಿಸಿ ನನ್ನಲ್ಲಿ ಧೈರ್ಯವನ್ನು ತುಂಬಿದರು ನನ್ನ ಆಸೆಯನ್ನು ಅರಿನ ಅರಿತ ನಂತರ ನನಗೆ ಮುಂದುವರೆಯಲು ಅನುಮತಿ ನೀಡುತ್ತ ಹೇಳಿದರು ಒಳ್ಳೆಯ ಕಥೆಗಳನ್ನು ಘಟನೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹಿಸು ಎಲ್ಲವನ್ನೂ ದಾಖಲಿಸಿದರೆ ಒಳ್ಳೆಯದು ನನ್ನ ಮನಃಪೂರ್ವಕ ಪ್ರೋತ್ಸಾಹ ಇದೆ ಲೇಖಕ ಕೇವಲ ನಿಮಿತ್ತ ಮಾತ್ರ ನಾನೇ ಸ್ವತಃ ಬರೆಯುತ್ತೇನೆ ನನ್ನ ಕಥೆಯನ್ನು ನಾನೇ ಸ್ವತಃ ಬರೆಯವೇ ಭಕ್ತರ ಇಚ್ಛೆಗಳನ್ನು ಪೂರೈಸಬೇಕಾಗುತ್ತದೆ ಆದ್ದರಿಂದ ನಿನ್ನ ಅಹಂಭಾವವನ್ನು ಅಲಿಸಿ ನನ್ನ ಚರಣಗಳಲ್ಲಿ ಹಾಕಿಕೊಳ್ಳುತ್ತೇನೆ ತನ್ನ ಜೀವನದಲ್ಲಿ ಈ ರೀತಿ ಜೀವಿಸುವವನಿಗೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅವನು ಜೀವನ ಚರಿತ್ರೆಯನ್ನು ರಚಿಸುವುದಷ್ಟಕ್ಕೆ ಅಲ್ಲ ಅವನ ಮನೆಯಲ್ಲಿ ವಾಸ ಮಾಡಿ ಅವನ ಸೇವೆ ಮಾಡುತ್ತೇನೆ ಅಹಂಭಾವವು ಕಡಿಮೆಯಾಗಿ ಕೊನೆಯಲ್ಲಿ ಪೂರ್ಣವಾಗಿ ನಾಶವಾದಾಗ ನಾನು ಅವನಲ್ಲಿ ನೆಲೆಸುತ್ತೇನೆ ಮತ್ತು ನಾನೇ ಸ್ವತಃ ಕೈಗಳಿಂದ ಬರೆಯುತ್ತೇನೆ ಈ ಪ್ರಮಾಣ ವಚನವು ಈ ದೃಢತೆಯಿಂದ ಪ್ರಾರಂಭ ಆಯಿತು ಪ್ರಾರಂಭವಾಯಿತು ಯಾವುದೇ ಆಲೋಚನೆಯು ಬರವಣಿಗೆಯು ಅವನಿಂದಲೇ ರಚಿಸಲ್ಪಟ್ಟಿತ್ತು ಲೇಖಕರು ಕೇವಲ ನಿಮಿತ್ತ ಮಾತ್ರ ನೀನು ಮನೆಯಲ್ಲಿರುವ ಅಥವಾ ಹೊರಗಿರು ದಾಖಲೆಗಳನ್ನು ಮಾತ್ರ ಖಂಡಿತವಾಗಿ ಇಟ್ಟುಕೋ ಆ ಗಾಗ್ಗೆ ಅವುಗಳನ್ನು ನೆನಪಿಸಿಕೊ ನಿನಗೆ ಶಾಂತಿ ದೊರೆಯುತ್ತದೆ ನೀನು ನನ್ನ ಕತೆಗಳನ್ನು ಕೇಳಿದಾಗ ಹೇಳಿದಾಗ ಮತ್ತು ಅವುಗಳ ಬಗ್ಗೆ ಮನನ ಮಾಡಿದಾಗಲೂ ನನ್ನ ಬಗ್ಗೆ ಭಕ್ತಿ ಹುಟ್ಟಿ ಅಜ್ಞಾನವು ಪೂರ್ಣವಾಗಿ ನಾಶವಾಗುತ್ತದೆ ಭಕ್ತಿ ಇದ್ದಲ್ಲಿ ಶ್ರದ್ಧೆ ಉಂಟಾಗುತ್ತದೆ ಆಗ ನಾನು ಸದಾ ಶಕ್ತಿವಂತನಾಗಿ ಇರುತ್ತೇನೆ ಅದರ ಬಗ್ಗೆ ಸಂಶಯ ಬೇಡ ನನ್ನನ್ನು ಪಡೆಯಲು ಅಸಾಧ್ಯವಾಗಿರುತ್ತದೆ ಈ ಕತೆಯನ್ನು ಮನಸ್ಸಿಟ್ಟು ಕೇಳಿದ ಶ್ರೋತೃಗಳಲ್ಲಿ ಅಸೀಮ ಶ್ರದ್ಧೆಯು ಜಾಗೃತವಾಗುತ್ತದೆ ಮತ್ತು ಅವರು ಅತಿ ಸುಲಭವಾಗಿ ಬ್ರಹ್ಮಾನಂದವನ್ನು ಅನುಭವಿಸುತ್ತಾರೆ ಮತ್ತು ಶಾಶ್ವತ ಆನಂದದ ಸ್ಥಿತಿಯನ್ನು ಪಡೆಯುತ್ತಾರೆ ಭಕ್ತರು ನಿಶ್ಚಯವಾಗಿ ಆತ್ಮ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಆತ್ಮವು ಬ್ರಹ್ಮತ್ವದಲ್ಲಿ ಒಂದಾಗಿರುತ್ತದೆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಅರಿತು ಜೀವಾತ್ಮ ಬ್ರಹ್ಮತ್ವದಲ್ಲಿ ಐಕ್ಯವಾಗುತ್ತದೆ ಇದೇ ನನ್ನ ಕಥೆಗಳ ಉದ್ದೇಶ ಮತ್ತೆ ನಾನು ಇಚ್ಛಿಸಬಹುದು ಇದು ವೇದಗಳು ಗುರಿ ಗುರಿಯೂ ಆಗಿದೆ ಇದರಿಂದಾಗಿ ಭಕ್ತರು ಜ್ಞಾನ ಸಂಪನ್ನರಾಗುತ್ತಾರೆ ವಾದ ವಿವಾದಗಳ ಬುದ್ಧಿ ಇರುವಲ್ಲಿ ಅವಿದ್ಯೆ ಮತ್ತು ಮಾಯೆ ಸಮೃದ್ಧಿಯಾಗಿರುತ್ತದೆ ಸ್ವಹಿತ ದೃಷ್ಟಿ ಸ್ವಾರ್ಥ ಇರುತ್ತದೆ ಸದಾ ಕುತರ್ಕಿಗಳು ದುರ್ಬುದ್ಧಿಯುಳ್ಳವರು ಆಗಿರುತ್ತಾರೆ ಅಂತಹ ವ್ಯಕ್ತಿಯು ಆತ್ಮಜ್ಞಾನಕ್ಕೆ ಅರ್ಹನಿಲ್ಲನಲ್ಲ ಅಜ್ಞಾನವು ಅವನನ್ನು ತನ್ನ ಹಿಡಿತದಲ್ಲಿ ಇಟ್ಟಿರುತ್ತದೆ ಅವನಿಗೆ ಈ ಜಗತ್ತಿನಲ್ಲಾಗಿ ಜಗತ್ತಿನ ಜಗತ್ತಿನಲ್ಲಾಗಲಿ ಇನ್ನು ಮುಂದಾಗಲಿ ಮತ್ತೇನೂ ಇರುವುದಿಲ್ಲ ಅವನಿಗೆ ಎಂದೆಂದಿಗೋ ಎಲ್ಲೆಲ್ಲೂ ದುಃಖವೇ ತುಂಬ ತುಂಬಿರುತ್ತದೆ ಪ್ರತಿ ವ್ಯಕ್ತಿಯೂ ಅವನದೇ ಆದ ಯೋಚನಾ ಲಹರಿಯನ್ನು ಪರಿಗಣಿಸಿದರೆ ಪ್ರಯೋಜನವಿಲ್ಲ ಮತ್ತೆ ಇನ್ನೊಬ್ಬರ ಆಲೋಚನೆಗಳನ್ನು ತಿರಸ್ಕರಿಸುವ ಕಾರಣವೂ ಇಲ್ಲ ಮತ್ತೊಬ್ಬರದು ತಪ್ಪೆಂದು ಚರ್ಚೆ ಮಾಡಿ ಸಾಧಿಸುವ ಕಾರಣವೂ ಇಲ್ಲ ಇವುಗಳೆಲ್ಲವೂ ಆಧಾರರಹಿತ ಪ್ರಯತ್ನಗಳು ಮತ್ತೊಬ್ಬರ ಆಲೋಚನೆಗಳನ್ನು ತಿರಸ್ಕರಿಸುವ ಅವಶ್ಯಕತೆಯೂ ಇಲ್ಲ ಈ ವಾಕ್ಯವು ನಾನು ಶ್ರೋತ್ರೆಗಳಿಗೆ ನೀಡಿದ ಪ್ರಮಾಣ ವಚನವನ್ನು ನೆನಪಿಸಿಕೊಡುತ್ತದೆ ಈ ಒಂದನೆಯ ಅಧ್ಯಾಯವನ್ನು ಮುಗಿಸುವ ಮೊದಲು ನಾನು ನನ್ನ ಹೆಸರು ಹೇಮಾದ ಎಂದು ಹೇಗಾಯಿತು ಎಂಬ ಚರಿತ್ರೆಯನ್ನು ತಿಳಿಸುತ್ತೇನೆಂದು ನಾನು ನನ್ನ ಶ್ರೋತ್ರಗಳಿಗೆ ವಚನ ನೀಡು ನೀಡಿರುತ್ತೇನೆ ಮೊದಲು ಅದನ್ನು ನಾನು ಹೇಳುವೆನು ಇದು ಮುಖ್ಯ ಶ್ರತೆಯಿಂದ ಇದು ಮು ಇದು ಮುಖ್ಯ ಕಥೆಯಿಂದ ವಿಷಯಾಂತರ ಆದರೂ ತಾವು ಅದನ್ನು ಕೇಳಿದಾಗ ಅದರ ಯುಕ್ತಾಯುಕ್ತತೆಯನ್ನು ಅರಿಯುತ್ತೀರಿ ನಿಮ್ಮ ಜಿಜ್ಞಾಸೆಯು ತೃಪ್ತಿಯಾಗುತ್ತದೆ ಇದು ಸಹ ಸಾಯಿ ಪ್ರೇರಣೆಯೇ ಆಗಿದೆ ಅನಂತರ ನಾನು ಸಾಯಿಯ ಜೀವನ ಚರಿತ್ರೆಯಂತ ಬರುತ್ತೇನೆ ಆದುದ್ದರಿಂದ ಶ್ರೋತೃಗಳು ಅತ್ಯಂತ ಗಮನವಿಟ್ಟು ಕೇಳಬೇಕು ಸಾಯಿಲೀಲೆಗಳ ಈ ಗ್ರಂಥದಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಒಂದು ಸಾಲು ಇದೆ ಭಕ್ತನಾದ ಹೇಮಾತ್ ಪಂಥರನಿಂದ ರಚಿಸಲ್ಪಟ್ಟಿದೆ ಎಂದು ಈ ಪಂಥ ಯಾರು ಇದು ಶ್ರೋತೃಗಳ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಏಳುವ ಪ್ರಶ್ನ ಅವರ ಕುತೂಹಲವನ್ನು ತೃಪ್ತಿಪಡಿಸಲು ನನಗೆ ಈ ಹೆಸರು ಹೇಗೆ ಬಂದಿತು ಎಂಬುದನ್ನು ವಿಶ್ವಾಸಪೂರ್ವಕವಾಗಿ ಆಲಿಸಬೇಕು ಹಿಂದೂ ಧರ್ಮಶಾಸ್ತ್ರಗಳ ಅನುಸಾರ ಹುಟ್ಟಿನಿಂದ ಸಾವಿನವರೆಗೆ ಹದಿನಾರು ಅತಿ ಮುಖ್ಯವಾದ ಕರ್ಮಗಳನ್ನು ಗೊತ್ತುಪಡಿಸಲಾಗಿದೆ ಅದರಲ್ಲಿ ಒಂದು ನಾಮಕರಣ ಮತ್ತು ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿದೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕತೆ ಹೇಳುತ್ತೇನೆ ಶ್ರೋತೃಗಳು ಗಮನವಿಟ್ಟು ಕೇಳಿರಿ ಹೇಮಾತ್ ಪಂಥ ಎಂದು ನಾಮಕರಣವಾದ ಸನ್ನಿಶ ಸನ್ನಿವೇಶದ ಬಗ್ಗೆ ಹೇಳುತ್ತೇನೆ ಈ ರಚನಾಕಾರನು ಯಾವಾಗಲೂ ತುಂಟನಾಗಿ ಸೋಮಾರಿಯಾಗಿ ಅವಿದ್ಯಾವಂತನಾಗಿಯೂ ಇದ್ದನು ಈದನು ಸದ್ಗುರುವಿನ ಕ ಶಕ್ತಿಯನ್ನು ಅರಿಯದೆ ದುರ್ಗುಣವಂತನು ಶಿಕ್ಕಾಮನಿಯು ತಾನು ಬುದ್ಧಿವಂತನೆಂಬ ಅಹಂಕಾರಿ ವಾಗ್ಯುದಕ್ಕೆ ತಯಾರ ತಯಾರಾಗಿದ್ದವನು ಆದರೆ ವಿಧಿವ ಬರಹಂತದಂತೆ ಸಾಯಿಯ ಚರಣ ಕಮಲಗಳನ್ನು ಸೇರಲು ಸಾಧ್ಯವಾಯಿತು ನನ್ನ ಭಾಗ್ಯ ಮಾತ್ರದಿಂದಲೇ ಸಾಯಿ ಚರಣಗಳ ದರ್ಶನ ಲಾಭ ಲಾಭವಾಯಿತು ಸಂಶಯವಿಲ್ಲ ನನ್ನ ಪೂರ್ವಜನ್ಮದ ಪುಣ್ಯಫಲದಿಂದ ಕಾಕಾ ಸಾಹೇಬ್ ಮತ್ತು ನಾನಾ ಸಾಹೇಬ್ ಚಂದೋರ್ಕರ್ ರಂತಹ ಅನಂತ್ ಅಂತರಂಗದ ಭಕ್ತರ ಸಹವಾಸ ದೊ ನಾನು ಶಿರಡಿ ತಲುಪಲು ತಲುಪಲು ಹೇಗೆ ಸಾಧ್ಯವಾಗುತ್ತಿತ್ತು ಕಾಕಾ ಸಾಹೇಬ್ರವರ ಒತ್ತಡಕ್ಕೆ ಮಣಿದು ಶಿರಡಿಗೆ ಹೋಗಲು ನಿರ್ಧರಿಸಿದೆ ಆದರೆ ಹೊರಡುವ ದಿನದೇ ಹೊರಡುವ ದಿನವೇ ನಿರೀಕ್ಷಿತವಾಗಿ ನನ್ನ ಮನಸ್ಸು ಬದಲಾಯಿತು ನನ್ನ ಆಪ್ ಆಪ್ತಮಿತ್ರರಲ್ಲಿ ಒಬ್ಬನ್ನು ಗುರುವಿನ ಕೃಪೆಗೆ ಪಾತ್ರನಾಗಿ ಒಬ್ಬ ಪುತ್ರನನ್ನು ಪಡೆದವನು ತನ್ನ ಪತ್ನಿಯೊಡನೆ ಲೋ ಲೋನಾವಳದಲ್ಲಿದ್ದನು ಆಗ ಒಂದು ಅನಿರೀಕ್ಷಿತವಾದ ಘಟನೆ ನಡೆಯಿತು ಅಲ್ಲಿ ಉತ್ತಮ ಹವಮಾ ಹವಾಮಾನ ಸಹ ಇತ್ತು ಅವನ ಒಬ್ಬನೇ ಪುತ್ರ ಆರೋಗ್ಯವಂತ ಮತ್ತು ಗುಣವಂತನಾದವನು ವಿಪರೀತ ಜ್ವರದಿಂದ ಬಲಿದ ಬಲಿಲಿದನು ಅವನು ಮನುಷ್ಯ ಪ್ರಯತ್ನಗಳನ್ನೆಲ್ಲ ಮಾಡಿದನು ಅನೇಕ ಯಂತ್ರ ತಂತ್ರ ವಿಧಿಗಳು ನ ನಡೆದಿದ್ದವು ಗುರುವನ್ನು ಹುಡುಗುನ ಹತ್ತಿರ ಕರೆದುಕೊಂಡು ಬಂದರು ಆದರೂ ಅವನ ಮಗ ದೈವಾಧೀನಾದನು ಈ ರೀತಿ ಕ್ಲಿಷ್ಟ ಪರಿಸ್ಥಿತಿಯನ್ನು ತೀಮಾ ತೀರ್ಮಾನಿಸಿ ಮಾರಣಾಂತಿಕ ಕಷ್ಟಗಳನ್ನು ದೂರ ಮಾಡಲು ಗುರುವನ್ನು ಮಗನ ಹತ್ತಿರ ಕರೆದುಕೊಂಡು ಬಂದಿದ್ದರು ಎಲ್ಲ ವ್ಯರ್ಥವಾಯಿತು ಎಂತಹ ವಿಚಿತ್ರ ಈ ಜೀವನ ಒಬ್ಬನಿಗೆ ಮಗ ಮತ್ತು ಒಬ್ಬನಿಗೆ ತಾಯಿ ಎಲ್ಲವೂ ಪೂರ್ವಜನ್ಮದ ಕರ್ಮಗಳ ವಿಧಿನಿಯಮ ಎಲ್ಲಾ ಸ್ಥಳಗಳಲ್ಲಿಯೂ ಎಲ್ಲಾ ಕಾಲಗಳಲ್ಲಿಯೂ ವಿಧಿ ಬರಹ ಅನಿವಾರ್ಯ ಈ ಕಟ್ಟೆ ವಾರ್ತೆಯನ್ನು ಕೇಳಿದ ಕೂಡಲೇ ನನ್ನ ಮನಸ್ಸು ಕುಂದಿತು ಗುರುವಿನ ಉಪಯೋಗ ಇಷ್ಟೇನಾ ಅವನು ಒಬ್ಬನೇ ಮಗನನ್ನು ರಕ್ಷಿಸಲಾರದೆ ಹೋದನು ವಿಧಿ ಬರಹದ ಒತ್ತಡ ಸಾಯಿ ದರ್ಶನ ಮಾಡುವ ಆಸೆಯನ್ನು ತಣ್ಣಗಿನ್ಗಾಗಿ ತಣ್ಣಗಾಗಿಸಿತು ಇದು ನನ್ನ ಪ್ರಯಾಣಕ್ಕೆ ಅಡ್ಡಿ ಉಂಟು ಮಾಡಿತು ನಾನು ಶಿರಡಿಗೆ ಏಕೆ ಹೋಗಲಿ ನನ್ನ ಸ್ನೇಹಿತನ ಅವಸ್ಥೆ ಏನಾಯಿತು ಗುರುವಿಗೆ ಅಂಟಿಕೊಂಡು ಆದ ಫಲ ಇದೇನು ವಿಧಿಬರಹದ ಮುಂದೆ ಗುರು ಏನು ಮಾಡಲು ಸಾಧ್ಯ ವಿಧಿ ಬರಹದ ರೀತಿ ನಡೆಯುವ ಹಾಗಿದ್ದರೆ ಗುರುವನ್ನು ಹೊಂದಿರುವ ಅವಶ್ಯಕತೆ ಏನು ಆದುದರಿಂದ ಶಿರಡಿಯ ಪ್ರಯಾಣವನ್ನು ರದ್ದುಗೊಳಿಸಿದೆ ತನ್ನ ಸ್ವಗೃಹವನ್ನು ಯಾವ ಕಾರಣಕ್ಕಾಗಿ ತ್ಯಜಿಸಬೇಕು ಗುರುವನ್ನು ಹುಡುಕಿಕೊಂಡು ಹೇಗೆ ಹೇಗಬೇಕು ಕಷ್ಟ ಏಕೆ ಹೋಗಬೇಕು ಕಷ್ಟವನ್ನು ಬರಮಾಡಿಕೊಂಡು ಗೃಹ ಸುಖವನ್ನು ಏಕೆ ಬೀಡ ಬಿಡಬೇಕು ಇದರ ಬಗ್ಗೆ ಏನೂ ಅರ್ಥವಾಗುವುದಿಲ್ಲ ತಾನಾಗಿಯೇ ಏನಾಗುತ್ತದೋ ಅದು ನಡೆಯಲಿ ಕಷ್ಟವೋ ಸುಖವೋ ಏನಾದರೂ ಸರಿ ನಡೆಯುವುದೇ ನಡೆಯುವಾಗ ಗುರುವಿನ ಗುರುವಿನ ಅವಶ್ಯಕತೆಯಾದರೂ ಏಕೆ ಆದರೆ ಇಚ್ಛೆಯು ಬೇರೆ ಆದಾಗ್ಯೂ ವಿಧಿಬರಹವೇ ನೆರವೇರುತ್ತದೆ ಅದರ ಮುಂದೆ ಬೇರೆ ಎಲ್ಲವೂ ಶಕ್ತಿಹೀನನಾಗುತ್ತವೆ ಹೀನವಾಗುತ್ತವೆ ಹಾಗೆ ನನ್ನನ್ನು ಶಿರಡಿಗೆ ಎಲ್ ಎಲೆ ತಂದಿತು ಜಿಲ್ಲಾಧಿಕಾರಿಗಳಾಗಿದ್ದ ನಾನಾ ಸಾಹೇಬ್ರವರು ಬೇಸಿನಿ ಬೇಸಿನ್ಗೆ ಯಾತ್ರ ಹೊರಟರು ಅವರು ಇಂದ ದಾದರ್ಗೆ ಬ ಒಂದು ರೈಲು ನಿಲ್ದಾಣದಲ್ಲಿ ಸ್ವಲ್ಪ ಕಾಲ ಕಾಯುತ್ತಿದ್ದರು ಬೇಸಿನ್ಗೆ ರೈಲು ಆಗಮಿಸಲು ಒಂದು ಗಂಟೆಯ ಕಾಲ ಇತ್ತು ಈ ದೀರ್ಘ ಸಮಯವನ್ನು ಬೇರೆ ಏನಾದರೂ ಕಾರ್ಯಕ್ಕೆ ಉಪಯೋಗಿಸಬಹಬಹುದಿತ್ತಂತೆ ಎಂದು ಅನಿಸಿತು ಈ ಯೋಚನೆ ಮನಸ್ಸಿಗೆ ಬಂದ ಕೂಡಲೇ ಬಂದ ಕೂಡಲೇ ಬಂದ್ ಬಾಂದ್ರಾಗೆ ಹೋಗುವ ರೈಲು ಬಂದಿತು ಮತ್ತು ಅವರು ಅದನ್ನು ಹತ್ತಿದರು ರೈಲು ನಿಲ್ದಾಣವನ್ನು ತಲುಪುತ್ತಲೇ ನನಗೆ ಆ ಸಮಾಚಾರ ತಿಳಿಯುತ್ತು ಮತ್ತು ಅವರನ್ನು ಭೇಟಿಯಾಗಲು ಕೂಡಲೇ ಹೊರಟೆನು ಭೇಟಿಯಾದ ಕೂಡಲೇ ಶಿರಡಿಯ ಬಗ್ಗೆ ಮಾತುಕತೆ ಪ್ರಾರಂಭವಾಯಿತು ನೀವು ಯಾವಾಗ ಸಾಯಿ ದರ್ಶನಕ್ಕೆ ಹೋಗುವಿರಿ ಶಿರಡಿಗೆ ಹೋಗಲು ಆಲಸ್ಯ ಬೇಕೆ ಏಕೆ ನೀಡು ನೀಡುತ್ತಿವ್ರಿ ನೀಡುತ್ತಿರುವಿರಿ ನಿಮ್ಮ ಮನಸ್ಸು ಏಕೆ ಶಾಂತವಾಗಲಿಲ್ಲ ನಾನಾರವರು ಕಾ ಕಾತುರತೆಯನ್ನು ಕಂಡು ನನಗೆ ನಾಚಿಕೆಯಾಯಿತು ನನ್ನ ಮನಸ್ಸಿನ ಚಂಚಲಯತೆಯನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದನು ಆದ್ದರಿಂದ ನಾನಾರವರ ಶ್ರದ್ಧೆಯುಕ್ತವಾದ ಶ್ರದ್ಧಾಯುಕ್ತವಾದ ಪ್ರೀತಿಯ ಪರಿಶುದ್ಧವಾದ ಉಪದೇಶ ನನ್ನಲ್ಲಿ ಶಿರಡಿಗೆ ಪ್ರಯಾಣ ಮಾಡುವ ಇಚ್ಛೆಯನ್ನು ಉತ್ಕಟಿಗಲಿಸಿತು ನಾನಾರವರು ನನ್ನಿಂದ ನಾನು ಕೂಡಲೇ ಹೊರಡುತ್ತೇನೆ ಎಂಬ ಪ್ರಮಾಣ ವಚನ ಸ್ವೀಕರಿಸಿದ ನಂತರವೇ ಅಲ್ಲಿಂದ ಹೊರಟಿರು ಹೊರಟರು ನಾನು ಹಿಂದಿ ಹಿಂದಿರುಗುವುದೇನು ಮತ್ತು ಒಂದು ಶುಭ ಮುಹೂರ್ತ ಶುಭ ಮುಹೂರ್ತದಲ್ಲಿ ಪ್ರಯಾಣ ಮಾಡಲು ನಿರ್ಧರಿಸಿದನು ನಾನು ನನ್ನ ಸಮಾನಗಳನ್ನು ಜೋಡಿಸಿ ಮನೆಯ ಕಡೆ ಎಲ್ಲ ತಯಾರಿ ನಡೆಸಿದೆನು ಅದೇ ದಿನ ಸಂಜೆ ಶಿರಡಿಯ ಕಡೆ ಪ್ರಯಾಣ ಬೆಳೆಸಿದನು ಸಂಜೆಯ ಮೇಲೆ ರೈಲು ದಾದರ್ನಲ್ಲಿ ನಿಲ್ಲುತ್ತದೆಂದು ನಾನು ಯೋಚಿಸೆ ಯೋಚಿಸಿದೆ ಆದ್ದರಿಂದ ಅದರ ಹಣವನ್ನು ಹಣವನ್ನು ಪಾವತಿಸಿ ದಾದರ್ ನಿಲ್ದಾಣಕ್ಕೆ ಟಿಕೆಟ್ ತೆಗೆದುಕೊಂಡೆ ನಾನು ಕೂಡಲೇ ರೈಲು ಹತ್ತಿದನು ರೈಲು ಇನ್ನೂ ಬಾಂದ್ರಾದಲ್ಲೇ ನಿಂತಿತ್ತು ಆಗ ಒಬ್ಬ ವಯಸ್ಸಾದ ಮುಸ್ಲಿಮನು ಜೋಗಿಯ ಬೋಗಿಯೊಳಗೆ ಬಾಬಿಯ ಬೋಗಿಯೊಳಗೆ ಅವಸ ಅವಸರದಿಂದ ಹತ್ತಿದ ಕೂಡಲೇ ರೈಲು ಚಲಿಸಲು ಪ್ರಾರಂಭಿಸಿತು ನಾನು ದಾದರ್ ನಿಲ್ದಾಣಕ್ಕೆ ಟಿಕೆಟು ತೆಗೆದುಕೊಂಡಿದ್ದು ನನ್ನ ಯಾತ್ರೆಯ ಪ್ರಾರಂಭದಿಂದಲೇ ಮೇನದ ನೋಣದಂತೆ ಒಂದು ಅಡಚಣೆಯಾಗಿತ್ತು ನನ್ನ ಪ್ರಯಾಣದ ಬೀಲ ಮತ್ತು ಸಾಮಾನುಗಳ ಸಾಮಾನುಗಳನ್ನು ನೋಡಿ ಆ ಮುಸಲ್ಮಾನನು ಎಲ್ಲಿಗೆ ಹೋಗುತ್ತಿರುವೆನೆಂದು ಕೇಳಿದನು ನಾನು ದಾದರಿಗೆ ಹೋಗಿ ಅಲ್ಲಿಂದ ಮೇಲೆ ಹಿಡಿದು ಮಾ ಮನ್ಮಾಡ್ಗೆ ಹೋಗುತ್ತಿರುವೆನೆಂದು ತಿಳಿಸಿದೆನು ಆಗ ಅವನು ನನಗೆ ಸಮಯೋಚಿತವಾಗಿ ದಾದರ್ನಲ್ಲಿ ಮೇಲ್ ನಿಲ್ ನಿಲ್ಲದೆ ಇರುವುದರಿಂದ ವಿಕ್ಟೋರಿಯಾ ಟರ್ಮಿನಲ್ವರೆಗೆ ಪ್ರಯಾಣ ಮುಂದುವರಿಸಿ ಅಲ್ಲಿಂದ ಮೇಲೆ ಗಾಡಿ ಹಿಡಿಯಿರಿ ಎಂದು ತಿಳಿಸಿದನು ಆ ಈ ಸಮಯೋಚಿತವಾದ ಸಲಹಾ ನನಗೆ ದೂರಕತ್ತಿದ್ದಲ್ಲಿ ನಾನು ದಾದರ್ನಲ್ಲಿ ಮೇಲ್ ಮೇಲ್ನೂ ಹಿಡಿಯುತ್ತಿರಲಿಲ್ಲ ಆಗ ನನ್ನ ಚಂಚಲ ಮನಸ್ಸು ಯಾವ ರೀತಿ ಪ್ರತಿಕ್ರಿಯಿಸುತ್ತಿತ್ತೋ ತಿಳಿಯದು ಆದರೆ ಆ ದಿನ ನನ್ನ ಯಾತ್ರೆ ನಿಗದಿಯಾಗಿತ್ತು ಅದೃಷ್ಟವಶಾತ್ ಈ ಅನುಕೂಲಕರವಾದ ನಾನು ಹೇಳಿರುವ ಹೇಳಲಿರುವ ಘಟನೆ ಅನಿರೀಕ್ಷಿತವಾಗಿ ನಡೆಯಿತು ಮಾರನೇ ದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಹೊಳಗೆ ನಾನು ಶಿರಡಿ ತಲುಪಿದೆನು ಅಲ್ಲಿ ಬಾಬು ಸಾಹೇಬ್ ದೀಕ್ಷಿತ್ರು ನನಗಾಗಿ ಕಾಯುತ್ತಿದ್ದರು ಇದು ಕ್ರಿಸ್ತು ಶಕ ನೈನ್ಟೀನ್ ಟೆನ್ ರಲ್ಲಿ ನಡೆಯಿತು ಆಗ ಅಲ್ಲಿ ಸಾಟೆವಾಡದಲ್ಲಿ ಮಾತ್ರ ಯಾತ್ರಿಗಳಿಗೆ ತಂಗಲು ಅವಕಾಶ ಇತ್ತು ನಾನು ಟಾಂಗಾದಿಂದ ಇಳಿಯುತ್ತಿದ್ದಂತೆಯೇ ನನ್ನ ಮನಸ್ಸು ಸಾಯಿ ದರ್ಶನಕ್ಕಾಗಿ ಕಾತರಪಟ್ಟು ಉಸಿರು ಕಟ್ಟಿದಂತಾಯಿತು ನಾನು ಯಾವಾಗ ಅವರ ಸಾಯಿಯ ಚರಣಗಳಲ್ಲಿ ನನ್ನ ಶಿರವನ್ನು ಇಟ್ಟೆ ಆನಂದ ಆನಂದವನ್ನೊಂದು ಅನಿಸಿತು ನಿರೀಕ್ಷೆಯಿಂದ ಸಂತಸದ ಅಲೆಗಳು ಅಲೆಗಳು ನನ್ನ ಹೃದಯದಲ್ಲಿ ಮುಕ್ಕಿ ಬಂದವು ಆ ಕೂಡಲೇ ತಾತಿಯಾ ಸಾಹೇಬ್ ನೂಲ್ಕರ್ ಅತ್ಯಂತ ಹೆಸರಾಂತ ಮತ್ತು ಪ್ರುಖ ಪ್ರಮುಖ ಸಾಯಿ ಭಕ್ತನು ಮಸೀದಿಯಿಂದ ಹಿಂತಿರುಗಿ ಬಂದು ಕೂಡಲೇ ದರ್ಶನಕ್ಕಾಗಿ ಹೋಗಲು ತಿಳಿಸಿದನು ಬಾಬಾರವರು ತಮ್ಮ ಶಿಷ್ಯರೊಡನೆ ವಾಡಾದ ಒಂದು ಮೂಲೆಯಲ್ಲಿದ್ದಾರೆ ಬನ್ನಿ ಅವರ ಚರಣಗಳಿಗೆ ವಂದಿಸೋಣ ಅನಂತರ ಅವರು ಲೆಂಡಿಗೆ ಹೋಗುತ್ತಾರೆ ಅನಂತರ ಸ್ನಾನ ಮಾಡಿ ಬಾಬಾರವರು ಹಿಂದಿರುಗಿದ ಮೇಲೆ ನೀವು ಮಸೀದಿಗೆ ಹೋಗಬಹುದು ಮತ್ತು ಸಾಯಿಯ ದರ್ಶನವನ್ನು ಮನ ಪುನಃ ಸಹ ಸಾವಕಾಶವಾಗಿ ಬಡ ಪಡೆದುಬಹದು ಪಡೆಯಬಹುದು ಅದನ್ನು ಕೇಳಿದ ಕೂಡಲೇ ನಾನು ಆತುರವಾಗಿ ಬಾಬಾರವರು ಇದ್ದ ಜಾಗಕ್ಕೆ ಓಡಿ ಹೋದೆ ಮತ್ತು ಅವರ ಚರಣದೂಲಿಯಲ್ಲಿ ಹೊರಲಾಗಿದೆ ನನ್ನ ಸಂತ ಸಂತಸಕ್ಕೆ ಪಾರವಿಲ್ಲದಾಯಿತು ನನ್ನ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದು ನಾನಾ ಸಾಹೇಬ್ರವರು ಹೇಳಿದ್ದಕ್ಕಿಂತಲೂ ಮಿಗಿಲಾಗಿತ್ತು ನಾನು ಕೃತಾರ್ಥನಾದನೆಂದು ಅನುಗ್ರಹಿತನಾದನೆಂದು ಭಾವಿಸಿದೆ ನನ್ನ ಕಣ್ಣುಗಳು ತುಂಬಿ ಬ ಬಂದುವು ಅಂತಹ ವ್ಯಕ್ತಿಯನ್ನು ನಾನೆಂದೂ ನೋಡಿರಲಿಲ್ಲ ಮತ್ತು ಕೇಳಿಯೂ ಇರಲಿಲ್ಲ ಅಂತಹ ಕೌರವಾನ್ವಿತ ವ್ಯಕ್ತಿಯನ್ನು ನೋಡಿ ಕೃತಾರ್ಥನಾದೆ ನನ್ನ ಹಸಿವು ಬಾಯಾರಿಕೆಗಳು ಮಾಯವಾದವು ನನ್ನ ಇಂದ್ರಿಯಗಳು ಸ್ತಬ್ಧವಾಗುವು ಸಾಯಿಯ ಚರಣ ಸ್ಪರ್ಶದಿಂದ ನಾನು ನನ್ನ ಜೀವನದ ಉತ್ ಉನ್ನತ ಸ್ತರವನ್ನು ಗೊಲ್ ಗಳಿಸಿದೆ ಅಲ್ಲಿಂದ ನನ್ನ ಹೊಸ ಜೀವನದ ಶುಭಾರಂಭವಾಯಿತು ಯಾರ ಕಾರಣದಿಂದ ಈ ಸಂತರ ಸಂಘ ದೂರ ದೊರೆಯಿತೋ ಅವರಿಗೆ ನಾನು ಸಂಪೂರ್ಣವಾಗಿ ಕೃತಜ್ಞನಾಗಿದ್ದೇನೆ ಪ್ರತಿ ನಾಡಿಯಲ್ಲೂ ಸಂತಸ ಉಕ್ಕಿ ಬರುತ್ತದೆ ಬರುತ್ತಿದೆ ಅವರು ನನ್ನ ನಿಜವಾದ ಬಂಧು ಬಾಂಧವರು ಅವರಿಂದಲೇ ನಾನು ಪರಮಾನಂದವನ್ನು ಅನುಭವಿಸಲು ಸಾಧ್ಯವಾಯಿತು ಅವರಿಗಿಂತ ಆತ್ಮೀಯ ಬಂಧುಗಳು ಇನ್ನೂ ಯಾರೂ ಇಲ್ಲ ನನ್ನ ಹೃದಯಾಂತರದಲ್ಲಿ ಹೃದಯಾಂತರದಲ್ಲಿ ಇದನ್ನು ನಂಬಿದ್ದೇನೆ ಇದೆಂತಹ ಮಹತ್ವದ ಸಂಬಂಧ ನಾನು ಇದನ್ನು ತಾಲಲಾರದವನ್ನಾಗಿದ್ದೇನು ಆದುದರಿಂದ ನನ್ನ ಕರಗಲ ಕರಗಳನ್ನು ಜೋಡಿಸಿ ವಂದಿಸುತ್ತಾ ನನ್ನ ಶಿರವನ್ನು ಅವರ ಚರಣಗಳಲ್ಲಿ ಇಡುತ್ತೇನೆ ನನಗೆ ಸಾಯಿಯ ದರ್ಶನ ಭಾಗ್ಯ ದೊರಕಿತು ಮತ್ತು ನನ್ನ ಮನಸ್ಸಿನ ಸಂದೇಹಗಳೆಲ್ಲ ಮಾಯವಾದವು ಅದಕ್ಕಿಂತ ಮಿಗಿಲಾಗಿ ನನಗೆ ಸಾಯಿಯ ಸಂಪರ್ಕ ದೊರಕಿತು ಅದು ನಾನು ಅನುಭವಿಸಿದ ಆನಂದಕ್ಕಿಂತ ಮಿಗಿಲ ಮಿಗಿಲಾದುದು ಸಾಯಿ ದರ್ಶನವು ಒಂದು ಅಭೂತಪೂರ್ವ ಅನುಭವ ಅವರೊಂದಿಗೆ ಸ್ವಭಾವ ಸಂಪೂರ್ಣವಾಗಿ ಬದಲಾಗುತ್ತದೆ ಪೂರ್ವಕರ್ಮಗಳ ನೆನಪ ನೆನಪು ಮಾಯವಾಗುತ್ತದೆ ಮತ್ತು ಕ್ರಮೇಣ ಲೌಕಿಕ ಸುಖಗಳ ಬಗ್ಗೆ ಅನಾಸಕ್ತಿ ಉಂಟಾಗುತ್ತದೆ ಹಿಂದಿನ ಅನೇಕ ಜನ್ಮಗಳ ಸಂಚಿತ ಪಾಪಕರ್ಮಗಳು ಅವರ ಒಂದು ಕರುಣಾಮ ಪೂರಿತ ದೃ ದೃಷ್ಟಿಯಿಂದಲೇ ನಾಶವಾಗುತ್ತವೆ ಸಾಯಿ ಚರಣಗಳಲ್ಲಿ ಭರವಸೆ ಮತ್ತು ಅಪರಿಮಿತವಾದ ಸಂತಸವು ದೊರಕ ದೊರಕತ್ತು ಅದೃಷ್ಟವಶಾತ್ ನಾನು ಸಾಯಿ ಸೇರಿದೆ ಅವು ಮನಸ್ ಮಾನಸ ಸರೋವರದಷ್ಟು ಪವಿತ್ರವಾಗಿದೆ ಅವು ನನ್ನಂತಹ ಕಾಗೆಯನ್ನು ಸಹ ಹಂಸವನ್ನಾಗಿ ಪರಿವರ್ತಿಸುತ್ತದೆ ಸಾಯಿಯು ಒಬ್ಬ ಮಹಾತ್ಮ ಸಂತರಲ್ಲಿ ಅಗ್ರಗಣ್ಯ ಮಹಾತಪಸ್ವಿ ಮತ್ತು ಮಹಾಯೋಗಿ ಅವನು ಪಾಪನಾಶಕ ದುಃಖನಾಶಕ ಮತ್ತು ಕಷ್ಟಗಳನ್ನು ಪರಿಹರಿಸುವವನು ಅಂತಹ ಸಾಯಿಯ ದರ್ಶನ ಪಡೆದು ನಾನು ಅತ್ಯಂತ ಪುನೀತನಾಗಿದ್ದೇನೆ ಅಂತಹವರ ಸಂ ಸಹವಾಸ ಪಡೆದು ಅನುಗ್ರಹಿತನಾಗಿದ್ದೇನೆ ಸಾಯಿನಾದ ಮಹಾರಾಜರನ್ನು ಸಾಯಿನಾದ ಮಹಾರಾಜರನ್ನು ಸಂಧಿಸಿದ್ದು ನನ್ನ ಪೂರ್ವ ಜನ್ಮಗಳ ಫಲವೇ ಆಗಿದ್ದೇ ಕಣ್ಣುಗಳಲ್ಲಿ ಸಾಯಿರೂಪವನ್ನು ತುಂಬಿಕೊಂಡಲ್ಲಿ ಇಡೀ ಪ್ರಪಂಚವೇ ಸಾಯಿಮಯವಾಗುತ್ತದೆ ಶಿರಡಿಯಲ್ಲಿ ಕಾಲಿಟ್ಟು ಮೊದಲನೆಯ ದಿನ ಬಾಲಾಸಾಹೇಬ್ ಬಾಟಿ ಯವರ ಯಾವರೊಂದಿಗೋ ಗುರುವಿನ ಅವಶ್ಯಕೆಯ ಬಗ್ಗೆ ವಾಗ್ವಾದ ಉಂಟಾಯಿತು ಒಬ್ಬರ ಸ್ವಾತಂತ್ರ್ಯವನ್ನು ತ್ಯಜಿಸಿ ಮತ್ತೊಬ್ಬರ ಮೇಲೆ ಹೇಗೆ ನಂಬಿಕೆ ಇಡಬೇಕು ತನ್ನ ಕರ್ತವ್ಯಗಳನ್ನು ತಾನೇ ಸ್ವತಃ ಮಾಡುವ ಸ್ವಸಾಮರ್ಥ್ಯ ಇರುವಾಗ ಗುರುವಿನ ಅವಶ್ಯಕತೆ ಏಕೆ ಪ್ರತಿಯೊಬ್ಬನೂ ತನ್ನ ಕರ್ತವ್ಯಗಳನ್ನು ತಾನೇ ನಿರ್ವಹಿಸಬೇಕು ಯಾರೂ ತಮ್ಮ ಕರ್ತವ್ಯಗಳನ್ನು ಮಾಡುವುದಿಲ್ಲವೋ ಅವರಿಗೆ ಗುರುವು ತಾನೇ ಏನು ಮಾಡಲು ಸಾಧ್ಯ ಯಾರು ಐಷಾರಾಮಿಗಲೋ ವಿಲಾಸಿ ಮತ್ತು ಆಲಿಸಿಗಲೋ ಅವರಿಗೆ ಯಾರು ತಾನೇ ಏನನ್ನು ಕೊಡಬಲ್ಲರು ಇದು ನನ್ನ ಸಾಧಾರಣವಾದ ಅಹ್ವಾಲು ಮತ್ತೊಂದೆಡೆ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯವಿತ್ತು ವಾದ ವಿವಾದಗಳು ಎರಡೂ ಕಡೆಯಲ್ಲಿ ಸಮಾನಗಿದ್ದವು ಹಾಗಾಗಿ ವಿರೋಧಾಸ ವಿರೋಧಭಾ ವಿರೋಧಾಭಾಸ ಮುಂದುವರಿಯಿತು ಈ ವಿರೋಧಾಭಾಸಕ್ಕೆ ಕಾರಣ ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲದಿರುವುದು ಇದು ಅಹಂಕಾರಕ್ಕೆ ಕುರುತು ಕುರುಹು ಅದಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ವಾದ ವಿವಾದಗಳು ಇರುವುದಿಲ್ಲ ವಿರುದ್ಧ ಪಕ್ಷವಾದವರ ವಾದವೇನೆಂದರೆ ಒಬ್ಬ ವ್ಯಕ್ತಿಯು ವಿಶ್ ವಿದ್ಯಾವಂತನಾಗಿದ್ದರೂ ವೇದ ಪಾರಂಗತನಾಗಿದ್ದರೂ ಗುರುವಿನ ಕೃಪೆಯಲ್ಲಿದ್ದಲ್ಲಿ ಅಂತಹ ವ್ಯಕ್ತಿ ಕೇವಲ ಬಂದಿಯಾದ ಪಂಡಿಸ್ತನಂತರುತ್ತಾನೆ ಒಬ್ಬನ ಸ್ವಪ್ರಯತ್ನಕ್ಕಿಂತ ವಿಧಿ ಬರಹ ಮುಖ್ಯವೇ ಮೃದಾವಾದವು ಉಲ್ಬನಗೊಂಡಿತು ಮತ್ತು ನಾನು ಹೇಳಿದೆ ಕೇವಲ ವಿಧಿಬರಹದ ಮೇಲೆ ಪೂರ್ಣವಾಗಿ ಅವಲಂಬಿಸಿ ಏನು ಸಾಧಿಸುವೆ ಆಗ ವಿರೋಧ ಪಕ್ಷದವರು ಹೇಳಿದು ವಿಧಿಬರಹವನ್ನು ತಪ್ಪಿಸಲಾಗುವುದಿಲ್ಲ ಭವಿಷ್ಯವನ್ನು ಬದಲಾಯಿಸಲಾಗುವುದಿಲ್ಲ ಎಷ್ಟೇ ನಾ ಸ್ವಾಭ ಸ್ವಾಭಿಮಾನಿಯಾದರೂ ಇದರ ಬಗ್ಗೆ ವಿವ ವಿವರ್ಷ ವಿಧಿಯನ್ನು ಎದುರಿಸಲು ಯಾರಿಗೆ ತಾನೇ ಸಾಧ್ಯ ನೀನು ಏನಾದರೂ ಮಾಡಲು ಪ್ರಯತ್ನಿಸಬಹುದು ನಿನ್ನ ವಾಕ್ಚಾತುರ್ಯವನ್ನು ನಿನ್ನಲ್ಲೇ ಇಟ್ಟಿಕ್ಕೋ ಇಟ್ಟುಕೋ ನಿನ್ನ ಅಹಂಕಾರವನ್ನು ಬೀಳಲಬೇಕು ಬಿಡಲೇಬೇಕು ನಾನು ಹೇಳಿದೆ ಹಾಗೆಂದು ನೀವು ಹೇಗೆ ಹೇಳು ಹೇಳುವಿರಿ ಪ್ರಯತ್ನಶೀಲ ವ್ಯಕ್ತಿಯು ಎಲ್ಲವನ್ನೂ ಪಡೆಯುತ್ತಾನೆ ವಿಧಿಯು ಆಲಸನಿಗೆ ಹೇಗೆ ಸಹಾಯ ಮಾಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಪ್ರಯತ್ನದಿಂದಲೇ ಮೇಲೆ ಬರಬೇಕು ಎಂದು ಸ್ಮೃತಿ ವಿವರಿಸುತ್ತವೆ ಅದನ್ನು ಕಡೆಗಣಿಸಿ ಮುಂದುವರೆಯಲು ಸಾಧ್ಯವಿಲ್ಲ ಏನನ್ನಾದರೂ ಮಾಡಬೇಕೆಂದಿದ್ದರೆ ತಾನೇ ಸ್ವತಃ ಮಾಡಬೇಕು ಗುರುವನ್ನು ಏಕೆ ಅನುಚರಿಸ ಅನುಸರಿಸಬೇಕು ಒಬ್ಬ ವ್ಯಕ್ತಿಯು ಎಚ್ಚರಿಕೆ ತಪ್ಪಿದರೆ ಗುರು ಬ ಒಬ್ಬ ಸಾಲದು ದುಷ್ಟ ಕೆಲಸ ಮಾಡುವವರಿಗೆ ಪಕ್ಷಪಾತಿಗಳಿಗೆ ಅಶುದ್ಧರಿಗೆ ಗುರುವು ಸಫಲಯತೆಯನ್ನು ಹೇಗೆ ತಾನೇ ಕೂಡಲು ಸಾಧ್ಯ ವಾದಕ್ಕೆ ಅಂತ್ಯವಿಲ್ಲ ಆದ್ದರಿಂದ ಫಲವಿಲ್ಲ ಅದರ ಅದರ ಒಂದೇ ಸಾಧನ ಎಂದರೆ ನನ್ನ ಮನಃಶಾಂತಿಯನ್ನು ಕಳೆದುಕೊಳ್ಳುವುದು ಈ ರೀತಿವಾದ ಪ್ರತಿವಾದಗಳು ಮುಂದುವರೆದರು ಯಾರಿಗೂ ಕ್ಷಣವಾದರೂ ಧನಿವಾಗಲಿಲ್ಲ ಸುಮಾರು ಐವತ್ತು ನಿಮಿಷಗಳು ಕೆಲದೆವು ಕೊನೆಗೆ ಅದು ನಿಂತಿತು ಕೆಲವು ಭಕ್ತರೊಡನೆ ಮಸೀದಿಗೆ ಬಂದು ಬಂದ ಕೂಡಲೇ ಬಾಬಾರವರು ಕಾಕಾ ಸಾಹೇಬ್ರನ್ನು ಏನು ಕೇಳಿದರೆಂದು ಆಲಿಸಿ ಹಾಡೆಯಲ್ಲಿ ಏನು ನಡೆ ನಡೆಯಿತು ವಿರೋಧ ವಿರೋಧಾಭಾಸವು ಏನದು ಹೇಮಾತ್ಮಂತು ಏನು ಹೇಳಿದೆ ಸಾಯಿ ನನ್ನ ಕಡೆ ಸು ನೋಡುತ್ತಾ ಕೇಳಿದರು ವಾಡ ಮತ್ತು ಮಸೀದಿಗಳು ಮಧ್ಯೆ ಸಾಕಷ್ಟು ದೊರವಿತ್ತು ಹಾಗಿದ್ದಲ್ಲಿ ಬಾಬಾರವರಿಗೆ ಹೇಗೆ ತಿಳಿಯಿತು ನನ್ನಲ್ಲಿ ಅಚ್ಚರಿ ಮಾಡಿಸಿತು ಅದೇನಾದರಾಗಲಿ ಬಾಬಾರವರ ಪದಗಳು ನನ್ನನ್ನು ಬೆಚ್ಚಿಸಿದವು ಮತ್ತು ನನಗೆ ನಾಚಿಕೆಯಾಯಿತು ನಾನು ಮೌನಿಯಾದ ಈ ರೀತಿಯ ನನ್ನ ಅಜ್ಞಾನವು ಮೊದಲನೆಯ ಭೇಟಿಯಲ್ಲೇ ಬದಲಾಯಿ ಬಯಲಾಯಿತು ಬಲ ಬೆಳಗ್ಗೆ ನಡೆದ ಈ ವಾಗ್ವಾದವೇ ಬಾಬಾರವರು ನನಗೆ ಹೇಮಾದ ಎಂದು ನಾಮಕರಣ ಮಾಡಲು ಕಾರಣವಾಯಿತು ಅವರು ಆದ್ದರಿಂದಲೇ ಹೇಮಾದವನ್ನನ್ನು ನೆನಪಿಸಿಕೊಂಡಿರಬೇಕು ದೇವಗಿರಿಯ ಯಾದವರಾಜರು ದೌಲತಾಬಾದ್ ನ ಜಾಧವರೆಂದು ಕರೆಯಲ್ಪಟ್ಟಿದ್ದರು ಪದ್ಮೂರನೆಯ ಶತಮಾನದಲ್ಲಿ ಅವರ ರಾಜ್ಯದ ವೈಭವವು ಮಹಾರಾಷ್ಟ್ರದ ಹೆಮ್ಮೆಯನ್ನು ಹೆಚ್ಚಿಸಿತ್ತು ರಾಜ ಮಹಾದೇವನು ಅತ್ಯಂತ ಗೌರವಯುತ ವೈಭವೋಪೇತ ಚಕ್ರವರ್ತಿಯಾಗಿದ್ದನು ಅವನ ಸೋದರಗಲಿಗೆ ಸಹ ಅನೇಕ ಧರ್ ಧರ್ಮ ಕಾರ್ಯಗಳಿಗಾಗಿ ಹೆಸರುವಾಗಿಯ ಹೆಸರುವಾಸಿಯಾದನು ಅವನು ರಾಮರಾಜನಾಗಿದ್ದನು ಯಾದವರ ರಾಜ್ಯದ ಒಂದು ಮಾಸದ ಪ್ರಜಾವಾಗಿದ್ದನು ಹೇಮಾದ್ರಿಯು ಇಬ್ಬರಿಗೂ ಮಂತ್ರಿಯಾಗಿದ್ದನು ತುಂಬ ಗುಣವಂತನು ಅನೇಕ ಸಾಧನೆಗಳನ್ನು ಮಾಡಿದವನು ಆಗಿದ್ದನು ಹೇಮಾದ್ರಿಯು ಧರ್ಮಶಾಸ್ತ್ರದ ಬಗ್ಗೆ ಒಂದು ಗ್ರಂಥವನ್ನು ರಚಿಸಿದ್ದನು ಅವನು ಬ್ರಾಹ್ಮಣರನ್ನು ಕಂಡು ಬಹುವಾಗಿ ಗೌರವಿಸುತ್ತ ಧರ್ಮಶಾಸ್ತ್ರವನ್ನು ಪ್ರಥಮವಾಗಿ ರಚಿಸಿ ಬರುವನು ಹೇಮಾದ್ರಿಯು ಚತುರ್ವರ್ಗ ಚಿಂತಾಮಣಿ ಎಂಬ ಗ್ರಂಥವನ್ನು ರಚಿಸಿದನು ಅದು ಒಂದು ಧರ್ಮ ಮಾರ್ಗದ ಆಚರಣೆಗಳೇ ಪವಿತ್ರ ತೀರ್ಥಯಾತ್ರೆ ಮತ್ತು ಮುಕ್ತಿ ಮಾರ್ಗದ ಬಗ್ಗೆ ಇರುವ ವಿಷಯಗಳ ಗುಣಿ ಗಣಿಯಾಗಿದೆ ಸಂಸ್ಕೃತದ ಹೆಸರಾದ ಹೇಮಾದ್ರಿ ಎನ್ನುವುದು ಪ್ರಾಕೃತ ಭಾಷೆಯಲ್ಲಿ ಹೇಮಾದ ಪಂತ್ ಎಂದಾಯಿತು ಅಂದಿನ ಕಾಲದಲ್ಲಿ ಅವನು ಆಡಳಿತದಲ್ಲಿ ವಿಷಾದ ವಿಷಾರದನ್ನು ಪರಿಣತನು ಆಗಿದ್ದನು ಅವನದು ವತ್ಸ ಎಂಬ ಋಷಿ ಗೋತ್ರ ಮತ್ತು ನನ್ನದು ಭರದ್ವಾಜ ಗೋತ್ರ ಅವನ ಗೋತ್ರದಲ್ಲಿ ಇದು ಐದು ಮುಖ ಪ್ರಮುಖ ವ್ಯಕ್ತಿಗಳು ಆದರೆ ನನ್ನದಲ್ ನನ್ನದರಲ್ಲಿ ಮೂರು ಜನ ಅವನು ಯಜುರ್ವೇದಿಯು ನಾನು ಋಗ್ವೇದಿ ಅವನು ಧರ್ಮಶಾಸ್ತ್ರ ವಿಶಾರದನು ನಾನು ನಾನಾದರೂ ಅಜ್ಞಾನಿ ಅವನು ಮಾದ್ಯಂದಿನ ನಾನಾದರೂ ಶಾಕಲ ಅವನು ಕಲಿತವನು ನಾನು ಒಬ್ಬ ಮೂರ್ಖ ಅವನು ಪಂಡಿತ ನಾನು ಅಜ್ಞಾನಿ ಹಾಗಿರುವಾಗ ಈ ಅನರ್ಧ್ವನಾಮ ನನಗೇಕೆ ಅವನು ಕುಶಲ ರಾಜಕಾರಣಿ ಮತ್ತು ರಾಜ್ಯದ ವ್ಯಕ್ತಿ ಸ್ಟೇಟ್ಸ್ಮೆನ್ ನಾನಾದರೂ ಬುದ್ಧಿಹೀನ ಅವನು ಸಂಸ್ಕೃತ ಗ್ರಂಥ ರಾಜ ಪ್ರಶಸ್ತಿಯು ಬಹಳ ಪ್ರಸಿದ್ಧವಾಯಿತು ಆದರೆ ನಾನು ಕಾವ್ಯದ ಒಂದು ಸಾಲನ್ನು ರಚಿಸಲಾರದವಾದವನಾಗಿದ್ದೇನು ಅವನು ಲೇಖಕ ಮತ್ತು ಅಂದಿನ ದಿನಗಳಲ್ಲಿ ಕುಶಲ ಕಲೆಗಳಲ್ಲಿ ಪರಿಣಿತನು ನಾನು ಅವಿದ್ಯಾವಂತ ಮತ್ತು ಅಜ್ಞಾನಿ ಅವನು ಬುದ್ಧಿವಂತ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪಂಡಿತೋತ್ತಮ ನಾನಾದರೂ ದೊಡ್ಡನು ದೊಡ್ಡನು ಅವನ ಗ್ರಂಥ ಲೇಖನ ಕಲ್ಪತರು ಅನೇಕ ವಿ ವಿಧವಾದ ಕಾವ್ಯಗಳ ಗಣಿಯೇ ಆಗಿದೆ ನಾನು ಬಾಬಾರವರ ಒಬ್ಬ ಮುಗ್ಧ ಮಗು ಓವಿ ಚಂದಸ್ಸಿನಲ್ಲಿ ಒಂದು ಸಾಲನ್ನು ರಚಿಸುವುದ ರಚಿಸದವನು ಗೋರ ಜೋರ ಸಪ್ತಮಾಲಿ ನಿವೃತ್ತಿ ಧ್ಯಾನೋಭ ನಾಮ ಮತ್ತಿತರರು ಭಾಗವತ ಧರ್ಮವನ್ನು ಪ್ರಾಮುಖ್ಯೆಗೆ ತಂದು ಈ ಕಾಲದಲ್ಲಿ ಮೇಲೇ ಇರಿದರು ವಿದ್ಯಾವಂತರ ಸಂಘದಲ್ಲಿ ಹೇಮಾದ್ರಿ ಪಂಥನು ಆಡಳಿತಾದ ಆಡಳಿತಾಧಿಕಾರಿಯಾಗಿತ್ತು ಪಂಡಿತ್ ಬೋಬೇಡಿಯೋ ವಿದ್ವಾಂಸರಲ್ಲಿ ವಜ್ರದಂತೆ ಹೇಳಿದವರು ಹೊಲಿದವರು ಅಂಥವರಿಗೆ ಸಮವಾದ ಸಮನಾದ ಸ್ಥಾನವನ್ನು ಗಳಿಸಿದರು ಆದುದರಿಂದ ಉತ್ತರ ಭಾರತದಿಂದ ಮುಸ್ಲಿಂ ಸೈನಿಕರು ಕೆಳಗೆ ಬಂದರು ಮತ್ತು ಮುಸ್ಲಿಮರ ರಾಜಭಾರ ಎಲ್ಲೆಡೆ ಪ್ರಾರಂಭವಾಯಿತು ದಕ್ಷಿಣದೇ ಆಡಳಿತ ಕೊನೆಗೊಂಡಿತು ನನ್ನ ಬುದ್ಧಿಶಕ್ತಿಗಾಗಿ ಈ ಬಿರುದನ್ನು ನನಗೆ ಕೊಟ್ಟಿಲ್ಲ ಆದರೆ ನನ್ನ ವಾಗ್ವಾದದ ಮೈಕರಿಗಾಗಿ ನೀಡಿದ ಇದು ನನ್ನ ಅಹಂಕಾರವನ್ನು ನಾಶ ಮಾಡಲು ಸಹಕಾರಿಯಾಯಿತು ನನಗೆ ಸಾಕ್ಷಾಷ್ಟು ಜ್ಞಾನವಿರಲಿಲ್ಲ ಮತ್ತು ಅವಶ್ಯಕವಾದ ಯೋಗ್ಯತೆ ಇಲ್ಲದೆ ನಾನು ಮಾತನಾಡುತ್ತಿದ್ದೆ ಅವರು ಅಂಜನದಿಂದ ನನ್ನ ಕಣ್ಣುಗಳನ್ನು ತೆರೆಸಿ ತಪ್ಪುಗಳನ್ನು ಸಂಭೋ ಸಂದರ್ಭೋಚಿತವಾಗಿ ತಿದ್ದಿ ಅರಿವನ್ನೆಂಟು ಮಾಡಿದರು ಈ ರೀತಿ ಇದು ನನ್ನ ಆಸ್ವಾ ಅಸ್ವಾಭಾವಿಕ ಹೆಸರು ಸಾಯಿಯ ಬಾಯಿಯಿಂದ ಬಂದಂತಹ ವಿಷಯದ ಮೂಲದ ಹಿನ್ನೆಲೆ ಈ ರೀತಿಯ ಅತಿ ಪ್ರಮುಖವಾದ ನಾಮಕರಣವು ಸಮಯೋಚಿತವಾಗಿ ಅವಶ್ ಅವಕಾಶಕ್ಕನ್ನ ಅನುಗಾಗಿ ಇತ್ತು ಅನುಗವ ಅಗುಣವಾಗಿ ಇತ್ತು ಇದನ್ನು ನಾನು ಗೌರವ ಎಂದು ತೀರ್ಮಾನಿಸಿದ್ದೇನೆ ಇದರಿಂದಾಗಿ ನಾನು ಒಂದು ಪಾಠ ಕಲಿಯಬೇಕು ಏನೆಂದರೆ ವ್ಯರ್ಥವಾದ ವಾಗ್ಯುದ್ದಲ್ಲೂ ಕಟ್ಟೆ ಸಂಕೇತ ಅದರಲ್ಲಿ ನಾನೊಂದು ನಿರತನಾಗದಿರಲಿ ಏಕೆಂದರೆ ಅವು ಅತ್ಯಂತ ಹಾನಿಕಾರಕ ನನ್ನ ಅಹಂಕಾರವನ್ನು ನೀಗಲೆಂದೇ ಈ ಬಿರುದನ್ನು ನನಗೆ ಕೊಡಲಾಗಿದೆ ಮತ್ತು ಆದ್ದರಿಂದ ನಾನು ಸಾಯಿ ಸಾಯುವವರಿಗೆ ನಮ್ರನಾಗಿರಬೇಕೆಂಬುದನ್ನು ಮನಸ್ಸಿನಲ್ಲಿ ನೆನಪಿಡಬೇಕು ಶ್ರೀರಾಮನ ದರ್ಶ ದಶರಥನ ಪುತ್ರ ಭಗವಂತನ ಅವತಾರ ಸರ್ವವ್ಯಾಪಿ ಜಗದ್ರಕ್ಷಕ ಎಲ್ಲ ಮುನಿ ಪುಂಗುವರ ಪುಂಗವರ ಮನ ಮನಗಳಲ್ಲಿ ವಾಸವಾಗಿರುವವನು ಅವನು ಗುರು ವಸಿಷ್ಠರ ಚರಣಗಳಿಗೆ ನಮಿಸುತ್ತಿದ್ದನು ಶ್ರೀಕೃಷ್ಣ ಪರಬ್ರಹ್ಮನ ಅವತಾರವಾಗಿತ್ತರೂ ಸಹ ಗುರುವನ್ನು ಆಶ್ರಯಿಸಬೇಕಾಯಿತು ಸಾಂದೀಪನೆ ಗುರುಕುಲದಲ್ಲಿ ಕಟ್ಟೆಗೆ ಸೌದೆ ಹೊತ್ತು ಕಷ್ಟವಿಷ್ಟು ಕಷ್ಟಪಟ್ಟು ಗುರು ಸೇವೆ ಮಾಡಿದನು ಅವರಿಗೆ ಹೋಲಿಸಿದರೆ ನಾನು ಎಷ್ಟುರವನು ನನ್ನೇಕೆ ಪಾ ವಾದಕ್ಕೆ ಇಳಿಯಲಿ ಗುರುವಿಲ್ಲದೆ ಜ್ಞಾನವೂ ಇಲ್ಲ ಸ್ವರ್ಗೀಯ ಬ್ರಹ್ಮಾನಂದವೂ ಇಲ್ಲ ಇದು ಸಹ ಶಾಸ್ತ್ರಸಮ್ಮತವಾಗಿದೆ ನಿಷ್ಫಲವಾದ ವಾದ ಸರಣಿ ಒಳ್ಳೆಯದಲ್ಲ ಅದು ಸ್ವಾ ಸ್ವಧರ್ಮಾತ್ಮಕವೂ ಸ್ಪರ್ಧಾತ್ಮಕವೂ ಆಗಿರಬಹುದು ಆಗಿರಬಾರದು ಶ್ರದ್ಧೆ ಮತ್ತು ತಾಳ್ಮೆ ಇಲ್ಲದೆ ಎಲ್ಲಷ್ಟು ಪರಮಾರ್ಥ ಸಾಧನೆ ಸಾಧ್ಯವಿಲ್ಲ ಮೋಕ್ಷವನ್ನು ಸಾಧಿಸಲು ಸಾಧ್ಯವಿಲ್ಲ ನನಗೆ ಅನುಭವವೂ ಆಗಿತ್ತು ನಂತರ ಈ ರೀತಿಯ ನಾನು ವಿನಮ್ರವಾಗಿ ಈ ಬಿರುದನ್ನು ಸ್ವೀಕರಿಸಿದ ಇದನ್ನು ಪ್ರೀತಿ ಮತ್ತು ಆಶೀರ್ವಾದ ಪುಷ್ಕರ್ ಆಶೀರ್ವಾದ ಪೂರ್ವಕವಾಗಿ ನೀಡಲಾಗಿತ್ತು ಈಗ ಈ ಕಥೆಯನ್ನು ಒಂದು ಹೊತಕ್ಕೆ ಅಂತ್ಯಗೊಳಿಸೋಣ ವಾದಗಳು ಒಂದರೂ ಮೇ ಮೇಲೊಂದು ಹೆಚ್ಚಾಗಿ ಬಿಸಿ ಬಿಸಿ ಚರ್ಚೆ ಉತ್ ಉಗಮವಾಗುತ್ತದೆ ಆದ್ದರಿಂದ ಒಂದನ್ನೊಂದು ಸಮಗೊಳಿಸುವುದು ಎಂಬ ಪಾಠವನ್ನು ಕಲಿಸುತ್ತದೆ ಇದು ಈ ಗ್ರಂಥದ ಆರಂಭ ರಚನಗಾರನ ಗುಣಗಳನ್ನು ಮತ್ತು ಸಾಯಿಯೊಡನೆ ಇರುವ ಬಾಂಧವ್ಯವನ್ನು ತೋರಿಸುತ್ತದೆ ಸಾಯಿಯು ಲೇಖಕನಿಗೆ ಮರುನಾಮಕರಣ ಮಾಡಿ ಇದನ್ನು ಉಲ್ಲೇಖಿಸಿ ತಾವುಗಳು ಆಲಿಸುವಂತೆ ಮಾಡಿರುವರು ಈ ಅಧ್ಯಾಯವು ಈಗಾಗಲೇ ಉದ್ದವಾಗಿದ್ದು ಇದನ್ನು ಮುಗಿಸೋಣ ಹೇಮಾದ ಸಾಯಿ ಚರಣಗಳಲ್ಲಿ ಸಾಯಿ ಚರಣಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತಾನೆ ಮುಂದುವರೆದು ಕಥೆಯನ್ನು ವಿವರವಾಗಿ ತಿಳಿಸಲಾಗುತ್ತದೆ ದಯಮಾಡಿ ಆಲಿಸಿ ಕೇವಲ ಸಾಯಿ ಮಾತ್ರ ನಮ್ಮ ಆನಂದ ಹಾಗೂ ಸೌಭಾಗ್ಯ ಕೇವಲ ಸಾಯಿ ಮಾತ್ರ ನಮ್ಮ ಪೂರ್ಣ ಜ್ಞಾನದಿಂದ ಲಭಿಸಿದವನು ಕೇವಲ ಸಾಯಿ ಮಾತ್ರ ಶ್ರೇಷ್ಠ ವಾತಿಯಾಗಿ ನಮ್ಮ ಅಂತಿಮ ಗುರಿಯೂ ಸಾಯಿಯೇ ಸಾಯಿಯ ಅನುಗ್ರಹದಿಂದ ನಾವು ಸಾಯಿಯ ಜೀವನ ಚರಿತ್ರೆಯನ್ನು ಕೇಳೋಣ ಅದರಿಂದ ಭಯಂಕರವಾದ ಅತಿ ಕ್ಲಿಷ್ಟವಾದ ಸಂಸಾರದಿಂದ ಕಲಿಯುಗದ ಎಲ್ಲ ಕಷ್ಟಗಳನ್ನು ನಿರ್ಮೂಲನ ಮಾಡಿ ಪಾರಾಗಬಹುದು ಎಲ್ಲರಿಗೂ ಶುಭವಾಗಲಿ ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾಡ್ ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ನಾಮಕರಣದ ಉದ್ದೇಶ ಮತ್ತು ಅದರ ವಿವರಣೆ ಎಂಬ ಎರಡನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಕಿ ಜೈ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣಗವಾಗಲಿ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅವಧೂತ ಭರದ್ವಾಜ್ ಮಹಾರಾಜ್ ಕಿ ಜೈ ಹರಿ ಓಂ ಗುರುದೇವ ದತ್ತ ಕಿ ಜೈ ಜೈ ಸಾಯಿ ಮಾಸ್ಟರ್